ಎಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸುಕ್ರಿಸ್ತನ ಮೂಲಕ ಕೃಪೆ ಶಾಂತಿ ಉಂಟಾಗಲಿ. ಮತ್ತೊಂದು ವಾರ್ತೆ ಈ ಒಂದು ಕ್ವಿಸ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ನೋಡುವಂತಹ ದೇವರು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಅಂದಾಗೆ ಇಲ್ಲಿ ನನ್ನ ನಾನಿರುವಂತಹ ಪ್ಲೇಸ್ ಅಲ್ಲಿ ಸ್ವಲ್ಪ ಟ್ರಾಫಿಕ್ ಸೌಂಡ್ಸ್ ಇರುತ್ತೆ, ನಿಮ್ಗೇನೋ ಡಿಸ್ಟರ್ಬ್ ಆದ ದಯವಿಟ್ಟು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಏನೋ ಫಂಕ್ಷನ್ ನಡೀತಾ ಇದೆ ಹೊರಗಡೆ, ಅದರಿಂದ ಅವಾಯ್ಡ್ ಮಾಡೋಕ್ಕಿಲ್ಲ. ಓಕೆ, ವಾಯ್ಸ್ ಎಲ್ಲ ಕ್ಲಿಯರ್ ಕೇಳಿಸ್ತಿದೆ ಎಲ್ರಿಗೂ? ಓಕೆ ರಿಚರ್ಡ್, ಕ್ಲಿಯರ್? ಓಕೆ. ಸೊ ಇವತ್ತು ಎಲ್ರಿಗೆ ಮೊದಲು ಕ್ವಿಜ್ನ ರೂಲ್ಸ್ ಗೊತ್ತಿರುತ್ತೆ. ಇವತ್ತು ನಾವು ನೋಡುವಂತ ಕ್ವಿಜ್ ಆಕ್ಚುಲಿ ಅರಣ್ಯಕಾಂಡ 1-10 ಅಧ್ಯಾಯಗಳು. ಅರಣ್ಯಕಾಂಡ 1-10 ಅಧ್ಯಾಯಗಳು ನಂಬರ್ಸ್ ಫಸ್ಟ್ ಚಾಪ್ಟರ್ ಟು 10th ಚಾಪ್ಟರ್ ವರೆಗಿದೆ. ಮತ್ತೆ ಅದೇ ರೀತಿ ಯಥ ಪ್ರಕಾರ ನಾವು ಪ್ರತಿ ಒಂದು ಕ್ವಿಜ್ ಅಲ್ಲಿ ಮಾಡುವಂತ ವಿಷಯಗಳು ನಿಮ್ಗೆ ನೆನಪಿರುತ್ತೆ, ಕ್ವಿಜ್ನ ಬರೀರಿ, ಕ್ವಶನ್ ನ ಮೆನ್ಷನ್ ಮಾಡ್ಕೊಳ್ಳಿ, ಟೈಮ್ ಕೊಡ್ತೀನಿ. ಅದರಿಂದ ಸಮಯ ಇರುತ್ತೆ ನಿಮ್ಗೆ, ಕ್ವಶನ್ ಮೆನ್ಷನ್ ಮಾಡ್ಕೊಳ್ಳಿ ಮತ್ತೆ ಉತ್ತರವನ್ನ ಅಲ್ಲಿ ಬರೀರಿ. ಉತ್ತರವನ್ನ ಬರೆದು ಬೇಕು ನೀವು ಉತ್ತರವನ್ನ ಕಳಿಸಿ, ಅದೇ ತರ ಸ್ಕ್ರೀನ್ ಶಾಟ್ ಕಳಿಸ್ಕೊಡಿ. ಓಕೆ, ನಮ್ಮ ಎಲ್ಲಪ್ಪ ಬ್ರದರ್ಗೆ ಕೊನೆ ಇದ್ರಲ್ಲಿ ಅದೇ ಒಂದು ಪ್ರಶ್ನೆನ ಕೇಳಲ್ಪಡುತ್ತೆ. ಗ್ರೂಪ್ ಅಲ್ಲಿ ನೀವು ಅದನ್ನ ಹಾಕ್ಬೇಕು ಅನ್ನೋದು ನಿಮ್ಮೆಲ್ರಿಗೂ ಅದೆಲ್ಲ ಗೊತ್ತಿದೆ, ಅದರಿಂದ ಅದು ಹೊಸ ವಿಷಯ ಅಲ್ಲ. ಸೊ ಈಗ ನಾವೇನ್ ಮಾಡೋಣ, ನೇರವಾಗಿ ಕ್ವಿಜ್ಗೆ ಹೋಗೋಣ. ಎಲ್ರು ರೆಡಿಯಾಗಿ ಸಿದ್ಧವಾಗಿದ್ದೀರಾ, ಓದ್ಕೊಂಡ್ ಬಂದಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ನೋಡೋಣ. ಸೊ ಇವತ್ತಿರುವಂತ ಕ್ವಶನ್ಸ್ ಏನಂದ್ರೆ ತುಂಬಾನೇ ಸಿಂಪಲ್, ತುಂಬಾನೇ ಈಸಿ, ನಿಮ್ಗೆ ಏನೂ ಇಲ್ಲ, ನೀವು ABCD ಅಷ್ಟೇ. ಆ ಒಂದು ಪ್ರಶ್ನೆಯಲ್ಲಿ 4 ಆಪ್ಷನ್ಸ್ ಬರುತ್ತೆ, ಆಪ್ಷನ್ಸ್ ಅಲ್ಲಿ ಯಾವುದು ಸರಿ ಅಂತ ಮಾತ್ರ ನೀವು ಬರೆದ್ರೆ ಸಾಕು, ಇನ್ನೇನು ಬರಿಬೇಕಾಗಿಲ್ಲ. ಆಪ್ಷನ್ ಎ ಅಂತ ಬರೆದ್ರು ಓಕೆ, ಆಪ್ಷನ್ ಬಿ ಅಂತ ಬರೆದ್ರು ಓಕೆ. ಸೊ ಒಂದು ಪ್ರಶ್ನೆಗೆ 4 ಆಪ್ಷನ್ ಅನ್ನು ಕೊಟ್ಟಿರ್ತೀನಿ, ಆ 4 ಆಪ್ಷನ್ ಅಲ್ಲಿ ಯಾವುದು ಸರಿ ಅನ್ನೋದು ಮಾತ್ರ ನೀವು ಅಲ್ಲಿ ಬರಿಬೇಕಾಗುತ್ತೆ. ನಿಮ್ಗೆ ಎ ಸರಿ ಅನ್ಸಿದ್ರೆ, ಎ ಸರಿ ಅನ್ಸಿದ್ರೆ ಎ ಅಂತ ಬರೀರಿ, ಬಿ ಸರಿ ಅನ್ಸಿದ್ರೆ ಬಿ ಅಂತ, ಸಿ ಡಿ ಈ ತರ 4 ಇರುತ್ತೆ. 4 ಯಾವುದು, ABCD ಅಷ್ಟೇ ನೀವು ಬರಬೇಕಾಗಿರುತ್ತೆ. ಓಕೆನಾ? ಸೊ ನಮ್ಮ ಪ್ರಶ್ನೆಯನ್ನ ಈಗ ಶುರು ಮಾಡ್ತಾ ಇದೀವಿ, ನೀವು ಅದಕ್ಕೆ ಉತ್ತರವನ್ನ ಕೊಡಿ. ಸ್ಕ್ರೀನ್ ಶೇರ್ ಮಾಡ್ತಾ ಇದೀನಿ. ಓಕೆ, ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಓಕೆ ಬ್ರದರ್, ಕ್ಲಿಯರ್ ಇದೆ. ಓಕೆ ಓಕೆ ರೈಟ್. ಸೊ ಹೋಗೋಣ ಪ್ರಶ್ನೆಗೆ. ಒಟ್ಟು ಇಲ್ಲಿ 12 ಪ್ರಶ್ನೆಗಳಿರ್ತವೆ. ಸೊ ಅದಕ್ಕೆ ನಿಮ್ಮ ಉತ್ತರ ABCD ಅಲ್ಲಿ ಯಾವುದು ಅಂತ ಮಾತ್ರ ಬರ್ತದೆ. ಓಕೆ, ಸೊ ತುಂಬಾ ಸುಲಭವಾಗಿದೆ, ಉತ್ತರ ಕೊಡಕ್ಕೆ ಸಿದ್ಧವಾಗಿರಿ. ಸೊ ಕ್ವಶನ್ ನಂಬರ್ 1, ಇಸ್ರೇಲಿನಲ್ಲಿ ಎಷ್ಟು ವಯಸ್ಸಿನ ಮೇಲ್ಪಟ್ಟವರು ಯುದ್ಧಕ್ಕೆ ಹೋಗಬೇಕು? ಇಸ್ರೇಲಿನಲ್ಲಿ ಎಷ್ಟು ವಯಸ್ಸಿನ ಮೇಲ್ಪಟ್ಟವರು ಯುದ್ಧಕ್ಕೆ ಹೋಗಬೇಕು? ಆಪ್ಷನ್ A 15, ಆಪ್ಷನ್ B 20, ಆಪ್ಷನ್ C 25, ಆಪ್ಷನ್ D 30. ಆಮೇಲೆ ಕಾರ್ತಿಕ್ ಬ್ರದರ್ ಇದೀರಾ? ಆಪ್ಷನ್ ಎ, ಅದಾವ್ದು ಇಸ್ರೇಲಿಲೆ ಎತ್ತನೇ ವಯಸ್ಸಿಗೆ ಕುಟ್ಪಟ್ಟ ಎತ್ತನೇ ವಯಸ್ಸಿಗೆ ಮೇಲ್ಪಟ್ಟವ್ರು ಮಟ್ಟ ಯುದ್ಧಕ್ಕೆ ಹೋಗೋಣ ಎತ್ತನೇ ವಯಸ್ಸಿಂದ. ಆಪ್ಷನ್ A 15, ಆಪ್ಷನ್ B 20, ಆಪ್ಷನ್ C 25, ಆಪ್ಷನ್ D 30. ಈ 4 ಯಾವುದು ಸರಿ, ಎ ಅಂತ ಬರೆದ್ರು ಸಾಕು, ಇಲ್ಲ ಬಿ ಅಂತ ಬರೆದ್ರು ಸಾಕು, ABCD ಅಲ್ಲಿ ಯಾವುದು ಕರೆಕ್ಟ್ ಇದೆಯೋ ಅದನ್ನ ಮಾತ್ರ ಬರೀರಿ. ಓಕೆನಾ? ಓಕೆ, ಸೊ ನೀವು ಬರ್ಕೊಳ್ಳಕ್ಕೆ ಬೇಕಾದ ಸಮಯಾವಕಾಶ ಕೊಟ್ಟಿರ್ತೀನಿ, ಯೋಚನೆ ಮಾಡಿ ಬರೀರಿ. ನೆಕ್ಸ್ಟ್ ಕ್ವಶನ್. ಓಕೆ ಹೇಳಿ ಬ್ರದರ್. ಅಂಕಲ್ ಗೆ ಇಲ್ಲೇ ಹೇಳನ್ರಿ, ಅವ್ರದ್ದು ಬರ್ಬಿಡ್ತಾನೆ ಮತ್ತೆ ಅರ್ಥ ಆಗುತ್ತೆ. ಹಾ ಹೌದ್ರಾ ಅಂಕಲ್? ಅಂಕಲ್ ಹೆಂಗ್, ಅಂಕಲ್ ಇಲ್ಲೇ ಇಲ್ಲದ ಬರ್ಬಿಡ್ತಾರ ಹೇಳ್ರಿ ಬ್ರದರ್. ಹೇಳ ಅಂಕಲ್ ಹೇಳ್ರಿ ಅರ್ಥ ಆಗ್ಲಿಲ್ಲ. ಸಪ್ರೇಟ್ ಕೊಡ್ಲಿಲ್ಲ ನಮ್ಗೆ, ಮತ್ತೆಲ್ಲ ಗೊತ್ತ ಕನ್ಫ್ಯೂಸ್ ಆಗತ್ತೆ. ಮೊದ್ಲು ಬೇರೆಯವರಿಗೆ ಸಹಾಯ ಆಗತ್ ಬೇಡ ಅದು. ಬರ್ದಿರಲ್ಲ ಕೋಆಪರೇಟ್ ಮಾಡಿ. ಥ್ಯಾಂಕ್ ಯು. ಓಕೆ, ನಾನು ನಾನು ಬೇಕಾದ್ರೆ ಬರೀತೀನಿ, ಆಮೇಲೆ ರೆಸ್ಪಾನ್ಸ್ ಬರೀರಿ. ಕೊನೆ ಕೇಳೋಣ ಬೇರೆಯವರಿಗೆ. ರೇಷ್ಮಾಸ್ಟರ್ ರೇಷ್ಮಾಸ್ಟರ್ ಕೊನೆದಾಗ ಕೇಳೋಣ ಬ್ರದರ್ ಎಲ್ಲ ಬ್ರದರ್ಗೆ. ಓಕೆನಾ? ಓಕೆ ರೈಟ್, ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಸೊ ಕ್ವಶನ್ 2, ಬೆಳ್ಳಿಯಿಂದ ಎಷ್ಟು ತುತ್ತಿರಿಗಳನ್ನು ಒಂದೇ ತುಂಡಿನಿಂದ ಮಾಡಿಸಿಕೊ ಎಂದು ಕರ್ತನು ಮೋಶೆಗೆ ಹೇಳಿದರು?
ಬೆಲೆಯಿಂದ ಎಷ್ಟು ತುತ್ತರಿಗಳನ್ನು ಒಂದೇ ತುಂಡಿನಿಂದ ಮಾಡಿಸಿಕೋ ಎಂದು ಕರ್ತನು ಮೋಶೆಗೆ ಹೇಳಿದೆ. ಆಪ್ಷನ್ ಎ ಒನ್, ಆಪ್ಷನ್ ಬಿ ಟೂ, ಆಪ್ಷನ್ ಸಿ ತ್ರೀ, ಆಪ್ಷನ್ ಡಿ ಫೋರ್. ಬೆಲ್ಲಿನಾಲ ಎಕ್ಕಾಳತ್ತೆ ಪಣ ಸೊನ್ನಾರ, ಅದು ಒರೇ ತುಂಡಲ ಪಣ ಸೊಲ್ಲಿದ್ದಾರೆ ಮೋಶೆಗೆ. ಎತ್ತಿನ ಎಕ್ಕಾಳತ್ತೆ ಪಣ ಸೊಲ್ಲಿದ್ದಾರೆ, ಎತ್ತಿನ ಎಕ್ಕಾಳತ್ತೆ ಸೇದು ಸೊನ್ನಾರ. அது வந்து இங்க ஏபிசிடில இருக்கு, சரியான ஆன்சர் அங்கேதான் இருக்கு. ஏயா பியா சியா டியா அவ்வளவு எழுதுனா கூட நீங்க போதும். ஏபிசிடி அப்படின்னு கொஸ்டன் டூ அப்படி போட்டு நீங்க அந்த ஏபிசிடில ஏதாச்சும் ஒண்ணு ஏ இல்ல பி இல்ல சி எழுதுனா போதும். ஓகே, சோ இப்பிரச்சனை அர்த்தவாகிறது நீங்க எஷ்டு துத்துரிகளும் கவுண்ட் சங்கே மாத்திரம் இல்லை வரிபேக்காகுது. ஓகே நெக்ஸ்ட் ಹೆನೆದಿಂದ ಅಶುದ್ಧರಾದವರು ಪಸ್ಕಾ ಬೋಣಿ ಯಾವಾಗ ಆಚರಿಸಬೇಕಾಯಿತು? ಕ್ವಶನ್ ನಂಬರ್ ತ್ರೀ, ಹೆನೆದಿಂದ ಅಶುದ್ಧರಾದವರು ಪಸ್ಕಾ ಬೋಣಿ ಯಾವಾಗ ಆಚರಿಸಬೇಕಾಯಿತು? ಮುಂದಿನ ವರ್ಷ ಅದೇ ದಿನ, ಎ ಮುಂದಿನ ತಿಂಗಳು ಅದೇ ದಿನ, ಬಿ ಅದೇ ತಿಂಗಳು ಹದಿನೇಳನೇ ದಿನ, ಸಿ ಅದೇ ದಿನ. ಓಕೆ, ಪಸ್ಕಾ ಭವನ ನಿಯಮಿತವಾಗಿ ಇಸ್ರೇಲ್ ಜನರು ಆಚರಣೆ ಮಾಡಲೇಬೇಕು ಅಂತ ದೇವರು ಅವರಿಗೆ ಆಜ್ಞೆ ಕೊಟ್ಟಿದ್ರು. ಆಜ್ಞೆ ಅಂತ ಬಂದಾಗ ಅದು ಕಡ್ಡಾಯವಾಗಿ ಅವ್ರು ಮಾಡ್ಬೇಕಾಗುತ್ತೆ. ಇಲ್ಲಿ ಪಸ್ಕಾವನ್ನು ಆಚರಿಸಕ್ಕೆ ಕೆಲವೊಂದು ನಿಯಮ ನಿಷ್ಠೆಗಳಿತ್ತು. ಒಂದ್ ವೇಳೆ ಹೆನದಿಂದ ಹೆಣವನ್ನು ಯಾರ ಮುಟ್ಟಿ ಅಶುದ್ಧರಾಗಿದ್ರೆ ಅಲ್ಲಿ ಅಶುದ್ಧರಾಗಿ ಅದನ್ನ ಆಚರಿಸುವಂತಿಲ್ಲ ಅಂತ ಒಂದ್ ಪರಿಸ್ಥಿತಿ ಬರುತ್ತೆ. ಅರಣ್ಯದಲ್ಲಿ ಹೋಗ್ಬೇಕಾದ್ರೆ ಅವರಿಗೆ ದೇವರು ಒಂದು ಅವಕಾಶವನ್ನ ಕೊಡ್ತಾರೆ ಇಲ್ಲಿ. ಸೊ ಎಂತ ಅವಕಾಶ ಅಂತೆ, ಯಾವ ರೀತಿ ಆಚರಿಸ್ಬೇಕಂತ ಒಂದು ವಿಧಾನವನ್ನ ವಿಧಿನ ತಿಳಿಸ್ತಾರೆ. ಮುಂದಿನ ವರ್ಷ ಅದೇ ದಿನ, ಎ ಮುಂದಿನ ತಿಂಗಳು ಅದೇ ದಿನ, ಸಿ ಅದೇ ತಿಂಗಳು ಹದಿನೇಳನೇ ದಿನ, ಡಿ ಅದೇ ದಿನ. ಸೊ ಕಾರ್ತಿಕ್ ಉಂಗ್ಳು ಪುರಿಂಜಿರ್ಕೋ ಓಕೆ ಪುರಿಂಚಿಲ್ಲಿಂಗ್ಲಾ? ಸೊ ಎ ಬಿ ಸಿ ಡಿಲ ಇದು ಕರೆಕ್ಟ್ ಇರ್ಕೋ, ನೀಂಗ್ ಅದ ತಿಕ್ಕೊಂಡಿ. ಕ್ವಶನ್ ನಂಬರ್ ಫೋರ್, ಇಸ್ರೇಲ್ ಮಕ್ಕಳು ತಮ್ಮ ಕೈಗಳನ್ನು ಯಾರ ಮೇಲೆ ಇಡಬೇಕು? ಇಸ್ರೇಲ್ ಮಕ್ಕಳು ತಮ್ಮ ಕೈಗಳನ್ನು ಯಾರ ಮೇಲೆ ಇಡಬೇಕು? ಇಸ್ರೇಲ್ ಜನಗಳು ತಂಗಳ ಕರಗಳೇ ಯಾರ ಮೇಲೆ ವಹಿಕೆಂಟು ಕೇಳ್ವಿ ಪ್ರಶ್ನೆ ಇದು. ಅದಕ್ಕೆ ಉತ್ತರ, ಎ ಚೊಚ್ಚಲ ಮಕ್ಕಳ ಮೇಲೆನಾ, ಬಿ ಲೇವಿಯರ ಮೇಲೆ ಇಡಬೇಕಾ, ಸಿ ಯೂದರ ಮೇಲೆ ಇಡಬೇಕಾ, ಡಿ ಮಂಜುಷದ ಮೇಲೆ ಇಡಬೇಕು? ಆನ್ಸರ್ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ, ಎ ಚೊಚ್ಚಲ ಮಕ್ಕಳ ಮೇಲೆ ಇಡಬೇಕಾ, ಬಿ ಲೇವಿಯರ ಮೇಲೆ ಇಡಬೇಕಾ, ಸಿ ಯೂದರ ಮೇಲೆ ಇಡಬೇಕಾ, ಡಿ ಮಂಜುಷದ ಮೇಲೆ ಇಡಬೇಕಾ? ಓಕೆ, ಈಸಿ ಕ್ವಶನ್. ಸೊ ಪುರಿಂಚಿಲ್ಲ ಕಾರ್ತಿಕ್ ಬೆಂಗಳು ಪುರಿಂಜಿರ್ಕೋ? ಓಕೆ, ಎ ತಲಚನ್ ಪಿಲ್ಲೆಗಳ ಮೇಲೆ ವಕಿಮ್ಮ, ಬಿ ಲೇವಿರ ಮೇಲೆ ವಕಿಮ್ಮ, ಸಿ ಯೂದರ್ ಮೇಲೆ ವಕಿಮ್ಮ, ಡಿ ಉಡನ್ಬಡಿಕೆ ಪೆಟ್ಟಿ ಮೇಲೆ ವಕಿಮ್ಮ? ಕೇಳಿ ಒಂದು, ಇಸ್ರೇಲ್ ಜನ ತಂಗಳ ಕರಂಗಳೇ ತಂಗಳ ಕೈಯ ಒಂದು ಯಾರ ಮೇಲೆ ವಕಿನೋ வச்சு என்ன பண்ணும், ஒரு பிளெஸிங் பண்ண சொல்ல எல்லாம் அவங்க கரங்கள வைக்கணும், கரங்களை வைக்கணும்னா வைக்கணும்ட்டு இல்லை கிடையாது. ஸோ இஸ்ரேல் ஜனம் எல்லாருமே ஒருத்தங்க மேலே வைக்க முடியாது, எல்லா கரங்களும் அவங்க பக்கம் நீட்டுமா இருக்கும். அந்த ஒரு பொருளோ அந்த மனிதரோ அந்த ஒரு கூட்டமோ யாருங்கிறது இங்க முக்கியம். அப்ப இங்க வந்துட்டு ஏச்சல் மக்களும் தலைச்சின் பிள்ளைகள் மேலையா, பி லேவியர் மேலையா, சி யூதர் மேலையா, டி உடன்படிக்கை பெட்டி மேலையா? உடன்படிக்கை பெட்டி. ஓகே புரிஞ்சதா? நம்பர் ஃபைவ், மோசியு தேவர சங்கட மாத்தாடுவதற்கு சபைய கூடாரதொழுகை பிரவேசித்தாக எல்லிந்த தேவரு தன்ன சங்கட மாத்தாடுவ துவனியன்னு கேளிதர். ಮೋಶೆಯು ದೇವರ ಸಂಗಡ ಮಾತಾಡುವುದಕ್ಕೆ ಸಭೆಯ ಗುಡದೊಳಗೆ ಪ್ರವೇಶಿಸಿದಾಗ ಎಲ್ಲಿಂದ ದೇವರು ತನ್ನ ಸಂಗಡ ಮಾತನಾಡುವ ಧ್ವನಿಯನ್ನು ಕೇಳಿದರು? ಸರಿ, ಏನೋ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಸೊ ಈ ಒಂದು ವಿಷಯ ಪ್ರಶ್ನೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ದೇವರು ಮಾತಾಡೋದು ಎಲ್ಲಿಂದ ಮಾತಾಡ್ತಾರೆ? ಸೊ ಆಪ್ಷನ್ ಎ ಗುಡಾರದ ಹೊರಗಿನಿಂದ, ಆಪ್ಷನ್ ಬಿ ಕೆರುಬಿಗಳ ಮಧ್ಯದಿಂದ, ಆಪ್ಷನ್ ಸಿ ದೀಪಸ್ತಂಭದಿಂದ, ಆಪ್ಷನ್ ಡಿ ಮಂಜುಷದ ಒಳಗಿನಿಂದ. ಓಕೆ, ದೇವ್ರು ಎಲ್ಲಿಂದ ಮಾತಾಡುವಂತ ಧ್ವನಿ ಅವರಿಗೆ ಕೇಳಿಸ್ತಾ ಇತ್ತು, ಎಲ್ಲಿಂದ ಸೌಂಡ್ ಬರ್ತಾ ಇತ್ತು ಅಂತ.
ಎ ಗುಡಾರದ ಹೊರಗಿನಿಂದ அதாவது மோசே அந்த தேவனோட பேசும்போது குடாரத்துக்குள்ள போகும்போது தேவன் பேசக்கூடிய அந்த சப்தம் எந்த இடத்துல இருந்து கேட்டுருச்சு ஏ அந்த குடாரத்தின் வெளியே இருந்தா பி அந்த கெருபிகள் இருக்காங்களா அந்த கெருபிகள் நடுவுல இருந்தா சி அந்த குத்து விளக்குல இருந்தா டி உடன்படிக்கை பெட்டி உள்ள இருந்தா ஓகே க்வெஸ்சன் நம்பர் சிக்ஸ் ನಾಸಿರತ್ನ ದಿವಸಗಳೆಲ್ಲ ತಿನ್ನಬಾರದ ಹಣ್ಣು ಯಾವುದು ನಾಸಿರತ್ನ ದಿವಸಗಳೆಲ್ಲ ನಸರೆಯ ವ್ರತ ಇತ್ತು ಆ ಒಂದು ವ್ರತದಲ್ಲಿ ಅಂದ್ರೆ ಆ ಒಂದು ಇದರಲ್ಲಿ ದಿವಸಗಳೆಲ್ಲ ಎಷ್ಟು ದಿನ ವ್ರತವನ್ನು ಮಾಡ್ತಾ ಇದ್ರು ಆ ಒಂದು ಸಮಯದಲ್ಲಿ ತಿನ್ನಬಾರದ ಅಂತ ಹಣ್ಣು ಯಾವುದು ಎ ಅಂಜುರ ಬಿ ದ್ರಾಕ್ಷಿ ಸಿ ಬಾದಾಮಿ ಡಿ ಇದು ಯಾವುದೂ ಇಲ್ಲ ಅಂದ ನಸರೆಯ ವ್ರತಂ ಅನ್ನ ವ್ರತದಲ್ಲಿ ಸಾಬರಕೂಡಾದ ಫಲಂ உங்க லைஃப் டைம்ல சாப்பிடாது அந்த விரதம் அவங்க ஆசிரிக்கிற வரைக்கும் அதை தொடக்கூடாது அப்படிப்பட்ட ஒரு கனி அது ஃப்ரூட்ஸ் ஏ அத்திப்பழம் பி திராட்சை சி வாதுமை டி இது எதுவுமே இல்லை அப்படின்னு ஓகே ரைட் நெக்ஸ்ட் க்வெஸ்சன் நாசிரத்தின திவசங்கள் எல்லாம் இவங்களால யாவுதனும் மாடபாரது ಅಂತ ನಜರತ್ ವ್ರತವನ್ನು ಮಾಡ್ತಾರಲ್ಲ ಆ ಟೈಮಲ್ಲಿ ಅವರ ಎಷ್ಟು ದಿನ ಅದು ಮಾಡ್ತಾರೋ ಆವಾಗ ಇದರಲ್ಲಿ ಯಾವುದನ್ನ ಮಾಡಲೇಬಾರದು ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನಬಾರದು ಎ ತಲೆ ಬೋಳಿಸಬಾರದು ಬಿ ಅಂಜುರದ ಹಣ್ಣು ತಿನ್ನಬಾರದು ಡಿ ಇದು ಯಾವುದೂ ಇಲ್ಲ ಓಕೆ ಎ ಪುರಿಂಚಿಂಗ್ಲಾ ಓಕೆ ರೈಟ್ ಥ್ಯಾಂಕ್ ಯು So next question. Question number 8. ಇಸ್ರೇಲ್ ಮಕ್ಕಳು ಆಶೀರ್ವದಿಸುವಾಗ ಇಸ್ರೇಲ್ ಮಕ್ಕಳನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು ಎಂದು ದೇವರು ಯಾವ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ ಇಸ್ರೇಲ್ ಮಕ್ಕಳನ್ನು ಆಶೀರ್ವದಿಸುವಾಗ ಈ ಪ್ರಕಾರವಾಗಿ ಅವರಿಗೆ ಹೇಳಬೇಕು ಎಂದು ದೇವರು ಯಾವ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ ನೀವು ಇಸ್ರೇಲ್ ಜನರನ್ನ ಆಶೀರ್ವಾದ ಮಾಡಬೇಕು ನೀವು ಅವ್ರನ್ನ ಆಶೀರ್ವಾದ ಮಾಡ್ಬೇಕಾದ್ರೆ ವಿಶೇಷವಾಗಿ ಯಾಜಕರಾಗ್ಲಿ ಅವರು ಈ ರೀತಿಯಾಗಿ ಅವರು ಆಶೀರ್ವಾದ ಮಾಡ್ಬೇಕು ಅಂದ್ಬಿಟ್ಟು ಕೆಲವೊಂದು ವಿಷಯನ ತಿಳಿಸ್ತಾರೆ ಈ ರೀತಿ ಅವ್ರನ್ನ ಆಶೀರ್ವಾದ ಮಾಡಿ ಅಂತ ಯಾವ ಅಧ್ಯಾಯದಲ್ಲಿ ಇದನ್ನ ತಿಳಿಸ್ತಾರೆ ಎ 4 ಬಿ 5 ಸಿ 6 ಡಿ 7 இஸ்ரேல் ஜனங்களை ஆசிரிக்க வேண்டும் என்று தேவன் கட்ட சொல்லும் போது இந்த பிரகாரமாக நீங்கள் அவர்ல ஆசீர்வதிக்க வேண்டும் என்று ஒரு லிஸ்ட் கொடுக்கிறார் கிட்டத்தட்ட ஒரு 5-6 வசனம் இருக்கு 5-6 வாக்கியங்கள் வருத்த ஈ ரீதிய ஆசீர்வதிக்கும்போது அது யாவ அத்தியாயத்தில் வருத்த ஏ 4 பி 5 சி 6 டி 7 ஓகே நெக்ஸ்ட் க்வெஸ்சன் க்வெஸ்சன் நம்பர் 9 ತನ್ನ ಹೆಂಡತಿಯು ತಪ್ಪು ಮಾಡಿರೋ ಎಂದು ಎನಿಸಿದಾಗ ಯಾಜಕನು ಇದನ್ನು ಮಾಡಬೇಕು ಅಂದ್ರೆ ತನ್ನ ಹೆಂಡತಿ ತಪ್ಪು ಮಾಡಿದಾಗ ಯಾಜಕನ ಹತ್ರ ಕರ್ಕೊಂಡು ಹೋದಾಗ ಯಾಜಕನ ಹೆಂಡತಿಯಲ್ಲ ಯಾರಾದ್ರು ತಪ್ಪು ಮಾಡಿದರೆ ಅಂದ್ರೆ ಪಾಪ ಮಾಡಿದ್ರೆ ಅಂತ ಅನಿಸಿದಾಗ ಅದನ್ನ ಕಂಡುಹಿಡಿಯೋದಕ್ಕೆ ಯಾಜಕನ ಹತ್ರ ಕರ್ಕೊಂಡು ಹೋದಾಗ ಈ 4 ಒಂದನ್ನ ಯಾಜಕ ಮಾಡ್ತಾ ಇತ್ತು ಅದು ಯಾವುದು ಅಂತ ಹೇಳಲ್ಲ ಓಕೆ ಎ ದ್ರಾಕ್ಷಿ ರಸ ಕುಡಿಸಬೇಕು ಬಿ ಸಿಹಿ ನೀರು ಕುಡಿಸಬೇಕು ಸಿ ಕಹಿ ನೀರು ಕುಡಿಸಬೇಕು ಡಿ ಇವು ಎಲ್ಲವನ್ನು ಕುಡಿಸಬೇಕು ಏ ಸೋ ತನ್ನುಡೆಯ ಮನವಿ ತವರು ಸೇದಿರ್ಕಾಳ್ ಅಪ್ಪಡಿಂಗ್ರ ತಪ್ಪಾನ ಉರ ವಹಿಸಿರ್ಕ ಅಪ್ಪಡಿ ಸೊಲ್ಲುಂ ಬೋದು ಅವರ ಆಸಿನಟ್ಟು ಕೂಡಿಟ್ಟು ಹೋಗುಂ ಬೋದು ಇಂದ ನಾಳಿಲೆ ಎದೋ ವಂದು ಅವರು ಸೇವಾರ್ ಅಪ್ಪಡಿ ಪುರಿಂದಿಚ್ ಇಲ್ಲೀಂಗ್ಲಾ ಓಕೆ ಗುಡ್ ಆಮಾ ಸರ್ ನೆಕ್ಸ್ಟ್ ಕ್ವೆಶ್ಚನ್ ಕ್ವೆಶ್ಚನ್ ನಂಬರ್ 10 ಪ್ರಶ್ನೆ 10 ದೇವದರ್ಶನ ಗುಡಾರದಲ್ಲಿ ಕೆಲಸ ಮಾಡುವವರು ಎಷ್ಟರಿಂದ ಎಷ್ಟು ವರ್ಷದವರಾಗಿರಬೇಕು ದೇವದರ್ಶನ ಗುಡಾರದಲ್ಲಿ ಕೆಲಸ ಮಾಡುವವರು ಎಷ್ಟರಿಂದ ಎಷ್ಟು ವರ್ಷ ರಿಟೈರ್ಮೆಂಟ್ ಇದೆಯಲ್ಲ ಅದೇ ತರ ಅಲ್ಲಿತ್ತು ಎಷ್ಟರಿಂದ ಎಷ್ಟು ವರ್ಷ ಆಪ್ಷನ್ ಎ 20-40 ಆಪ್ಷನ್ ಬಿ 30-60 ಆಪ್ಷನ್ ಸಿ 30-50 ಆಪ್ಷನ್ ಡಿ 35-60 ಓಕೆ ಆಪ್ಷನ್ ಎ 20-40 ಅದಾವುದು அந்த வயது ஆசிரியர் கூடாரத்துல வேலை செய்யறதுக்கு எந்த வயதுல இருந்து எந்த வயதுல அவங்க வேலை செய்யணும் 20-40 ஏ பி 30-60
ಬಿ ಸಿ 30ರಿಂದ 50 ಡಿ 35ರಿಂದ 60 ನೆಕ್ಸ್ಟ್ ಕ್ವೆಶ್ಚನ್ ಆರುಣನ ಮಕ್ಕಳ ಹೆಸರು ಇದರಲ್ಲಿ ಯಾವುದು ಇಲ್ಲ ಆರುಣನ ಮಕ್ಕಳ ಹೆಸರಲ್ಲಿ ಇದರಲ್ಲಿ ಯಾವುದು ಇಲ್ಲ ನಾದಾಬನು ಅಭಿಹು ಎಲಿಸಾ ಇತಮರಣ ನಾದಾಬನು ಅಭಿಹು ಎಲಿಸಾ ಇತಮರಣ ಅಂದ್ರೆ ಆಪ್ಷನ್ ಎ ನಾದಾಬನು ಆಪ್ಷನ್ ಬಿ ಅಭಿಹು ಆಪ್ಷನ್ ಸಿ ಎಲಿಜಾ ಆಪ್ಷನ್ ಡಿ ಇತಮರಣ ಆರುಡೆಯ ಪಿಳೆಗಳ ಪೇರಲ್ಲ ಇದಲ್ಲಿ ಎದು ಇಲ್ಲ ಉಂಗಲ್ ತಮಿಳ್ಲ ಕೇಟನಾ கொஞ்சம் ಡಿಫರೆನ್ಸಾ கேக்கணும் ಮಾರ್ಕೋ ನಾದಾಬ್ ಎ ಆರ್ ನಾದಾಬ್ ಬಿ ಅಭಿಹು ಸಿ ಎಲಿಜಾ ಡಿ ಇತಮರ್ ಓಕೆ ನೆಕ್ಸ್ಟ್ ಕ್ವೆಶ್ಚನ್ ಈ 10 ಅಧ್ಯಾಯದಲ್ಲಿ ಯಾವುದು ಹೆಚ್ಚು ವಚನಗಳನ್ನು ಒಳಗೊಂಡಿದೆ ಸೋ ನಿಮಗೆ ನಾವು ನೋಡಿದಂತ ಅರಣ್ಯಕಾಂಡ 1 ರಿಂದ 10 ಅಧ್ಯಾಯಗಳಲ್ಲಿ ಯಾವ ಅಧ್ಯಾಯ ಹೆಚ್ಚು ವಾಕ್ಯಗಳನ್ನು ಹೆಚ್ಚು ವಚನಗಳನ್ನು ಒಳಗೊಂಡಿದೆ ಆ ಅಧ್ಯಾಯ ಯಾವುದು ಆಪ್ಷನ್ ಎ 5ನೇ ಅಧ್ಯಾಯನ ಆಪ್ಷನ್ ಬಿ 6ನೇ ಅಧ್ಯಾಯನ ಆಪ್ಷನ್ ಸಿ 7ನೇ ಅಧ್ಯಾಯನ ಆಪ್ಷನ್ ಡಿ 8ನೇ ಅಧ್ಯಾಯ ಇಂದ 10 ಅಧಿಕಾರத்துல எந்த ஒரு அதிகாரம் அதிகமான வசனத்தை கொண்டிருக்கு ஓகே ஆப்ஷன் ஏ 5வது அதிகாரம் அதிகாரத்துல ஓகே புரிஞ்சுதுங்களா ஓகே சோ இப்போ உங்க கேள்விகள் முடிவுக்கு வந்துருச்சு கேள்விகள் முடிவுக்கு வந்துருச்சு ನಿಮ್ಮ ಪ್ರಶ್ನೆ ಇಲ್ಲಿಗೆ ಮುಕ್ತಾಯವಾಗಿದೆ ನಿಮ್ಮ ಉತ್ತರಗಳನ್ನು ಬರೆಯಿರಿ ಬ್ರದರ್ ಒಂದು ಚಿಕ್ಕ ಇದ್ರೆ ಈಗ ನೀವು ಕೇಳಬಹುದು ಬ್ರದರ್ ರಾಜು ಬ್ರದರ್ ನೀವು ಕ್ವೆಶ್ಚನ್ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಎರಡು ಕ್ವೆಶ್ಚನ್ ಕೇಳಲಿಲ್ಲ ಬ್ರದರ್ 10 ಮತ್ತೆ 11 ಕೇಳಲಿಲ್ಲ ಬ್ರದರ್ ಅದನ್ನ ಸ್ವಲ್ಪ ಓಕೆ ಬ್ರದರ್ 10 ಮತ್ತೆ 11 ದೇವದರ್ಶನ ಗುಡಾರದಲ್ಲಿ ಕೆಲಸ ಮಾಡುವವರು ಎಷ್ಟರಿಂದ ಎಷ್ಟು ವರ್ಷದವರಾಗಿರಬೇಕು ಓಕೆನಾ ನೆಕ್ಸ್ಟ್ ಬ್ರದರ್ ಓಕೆ ಅದು ಆಪ್ಷನ್ ಎಲ್ಲ ಓದಿದ್ರ ಆಪ್ಷನ್ ಎ ಬಿ ಸಿ ಡಿ ಓದಿದ್ರ ಬ್ರದರ್ ಓಕೆ ಓಕೆ ಮಾಡಿದಿನಿ ಬ್ರದರ್ 11ನೇ ಕ್ವೆಶ್ಚನ್ ಬ್ರದರ್ ಈಗ ಓಕೆ ಈಗ ಆರುಣನ ಮಕ್ಕಳ ಹೆಸರು ಇದರಲ್ಲಿ ಯಾವುದು ಇಲ್ಲ ಯಾವುದಿಲ್ಲ ಒಂದ ಎರಡ ಯಾವುದಾದ್ರು ಒಟ್ಟಿನಲ್ಲಿ ಯಾವುದಿಲ್ಲ ಅಂತ ಹೇಳ್ಬೇಕಷ್ಟೇ ಎ ನಾದಾಬನು ಬಿ ಅಭಿಹು ಸಿ ಎಲಿಜಾ ಡಿ ಇತಾಮರಣ ಇಸ್ರೇಲ್ ಮಕ್ಕಳು ತಮ್ಮ ಕೈಗಳನ್ನು ಯಾರ ಮೇಲೆ ಇಡಬೇಕು ಯಾರ ಮೇಲೆ ಇಡಬೇಕು ಇಸ್ರೇಲ್ ಮಕ್ಕಳು ಎಲ್ಲರೂ ಒಬ್ಬರ ಕೈ ಇದು ಗೊತ್ತಾಯ್ತಲ್ಲ 4ನೇ ಕ್ವೆಶ್ಚನ್ ಓಕೆ ಬ್ರದರ್ 7ನೇ ಕ್ವೆಶ್ಚನ್ ಬ್ರದರ್ 7ನೇ ಕ್ವೆಶ್ಚನ್ ನಸೀರತ್ನ ದಿವಸಗಳೆಲ್ಲ ಇವುಗಳಲ್ಲಿ ಯಾವುದನ್ನು ಮಾಡಬಾರದು ನಸೀರತ್ನ ವ್ರತ ಇದೆಯಲ್ಲ ಆ ಒಂದು ದಿವಸಗಳಲ್ಲಿ ಅವರು ಇರುವಂತ ದಿನಗಳಲ್ಲಿ ಇವರಲ್ಲಿ ಯಾವುದನ್ನು ಮಾಡಬಾರದು ಎ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನಬಾರದು ಗೊತ್ತಾಯ್ತಲ್ಲ ಬಿ ತಲೆ ಬೋಳಿಸಬಾರದು ಅಂಜೂರದ ಹಣ್ಣನ್ನು ತಿನ್ನಬಾರದು ಇದು ಯಾವುದು ಇಲ್ಲ ಓಕೆ ಬ್ರದರ್ ಓಕೆ ಸರಿ ಉತ್ತರವನ್ನು ಬರೀರಿ ಸೋ ಅದಷ್ಟು ಬೇಗ ಉಪ್ಪಾಕಿ ಈಗ ನಾವು ಉತ್ತರವನ್ನು ನೋಡೋಣವಾ ಎಲ್ಲ ಆಗಿದೆಯಾ ಎಲ್ರದ್ದು ಆಗಿದೆಯಾ ಸಮಯ ಕ್ವೆಶ್ಚನ್ ಬೇಕಾ ಸರಿ ನಾವು ಈಗ ಉತ್ತರವನ್ನು ನೋಡೋಣ ಒಂದು ನಿಮಿಷ ಬ್ರದರ್ ಕೇಳಿಸ್ತಾ ಇದೆಯಾ ಹಾ ಬ್ರದರ್ ಸೊಲ್ಲುಂಗ அனுப்பிச்சிருங்க பிரதர் குரூப்ல அனுப்பிச்சிருங்க ஓகேங்களா இவாக அங்கர் கேளு
ಒಂದ್ ನಿಮಿಷ. ಓಕೆ. ಓಕೆ, ಎಲ್ಲರೂ ರೆಡಿ ಆಗಿದ್ದೀರಾ? ಹಲೋ, ಕಲ್ಸಿದೀರಾ? ಕಲ್ಸ್ಬಿಡ್ರಿ, ನೀವೆಲ್ಲ ಕಲ್ಸ್ಬಿಡಿ. ಈಗ ನಾವು ಎಲ್ಲಿಗೆ ಹೋಗೋಣ ಅಂದ್ರೆ, ರೇಷ್ಮಾ ಸರ್ ನಿಮ್ಮ ಸಹಾಯ ಬೇಕಾಗಿದೆ, ಮಾಡ್ತೀರಾ? ಅಯ್ಯೋ, ನಮ್ಮ ಅಂಕಲ್ ಬರ ನಾನು ರೀ. ಬರೀತೀರಾ? ಬರೀಕಾಗುತ್ತಾ? ಇಲ್ಲಾದ್ರೆ ಕಷ್ಟ ಆದ್ರೆ ನಾನೇ ಬರೀತೀನಿ. ವೆರಿ ಗುಡ್ ಸಿಸ್ಟರ್, ಗಾಡ್ ಬ್ಲೆಸ್ ಯು. ಓಕೆ, ಎಲ್ಲಪ್ಪ ಬ್ರದರ್ ಲೈನ್ ಅಲ್ಲಿ ಇದೀರಾ ಈಗ? ಓಕೆ, ಎಲ್ಲಪ್ಪ ಬ್ರದರ್, ಈಗ ನೀವು ಉತ್ತರವನ್ನು ಹೇಳಿ ಪ್ರಶ್ನೆಗೆಲ್ಲ. ಓಕೆ, ವೆರಿ ಗುಡ್ ಬ್ರದರ್, ಸಿದ್ಧವಾಗಿದ್ದೀರಾ? ಸೊ ಇಲ್ಲಿ ಇಸ್ರೇಲ್ ನಲ್ಲಿ ಎಷ್ಟು ವಯಸ್ಸಿನ ಮೇಲ್ಪಟ್ಟು ಇದಕ್ಕೆ ಹೋಗ್ಬೇಕು? ಆಪ್ಷನ್ ಎ 15, ಆಪ್ಷನ್ ಬಿ 20, ಆಪ್ಷನ್ ಸಿ 25, ಆಪ್ಷನ್ ಡಿ 30. ಕೇಳಿಸ್ತಾ ಇದೆಯಾ? ಹಲೋ ಬ್ರದರ್, ಕೇಳಿಸ್ತಾ ರಿಚರ್ಡ್, ಕೇಳಿಸ್ತದೆ? ಕ್ಲಿಯರ್ ಇದೆ? ಅದೇ ಅವ್ರದ್ದು, ಅವರು ವಾಯ್ಸ್ ಕೇಳಿಸ್ತಾ ಇಲ್ವ ಅಣ್ಣ? ಇಲ್ಲ ರೀ, ಮ್ಯೂಟ್ ಆಗಿತ್ತು. ಓಕೆ ಓಕೆ, ಎಲ್ಲ ಬ್ರದರ್, ಹೇಳಿ ಹೇಳಿ ಬ್ರದರ್. 20 ಮೇಲೆ ಹೋಗ್ರಿ. 20 ಆಪ್ಷನ್ ಬಿ ಸಿಸ್ಟರ್. ರೆಸ್ಪಾನ್ಸ್ ಕ್ವೆಶ್ಚನ್ ಎಗೆ, ಕ್ವೆಶ್ಚನ್ 1 ಗೆ ಆಪ್ಷನ್ ಬಿ. ಓಕೆ, ಸೊ ನಂಬರ್ಸ್ 1ನೇ ಅಧ್ಯಾಯ ಅರಣ್ಯ ಕಂಡ 1ನೇ ಅಧ್ಯಾಯ ಮೂರನೇ ವಚನ. ಇಸ್ರೇಲ್ ನಲ್ಲಿ ಇದಕ್ಕೆ ಹೊರಡುವರೆಲ್ಲರೂ ಅಂದ್ರೆ 20 ವರ್ಷದವನ ಅದಕ್ಕೆ ಹೆಚ್ಚಾದ ಪ್ರಾಯ ಉಳ್ಳವರು. ಓಕೆ, ಗುಡ್ ಬ್ರದರ್. ನೆಕ್ಸ್ಟ್, ಬೆಳ್ಳಿಯಿಂದ ಎಷ್ಟು ತುತ್ತುರಿಗಳನ್ನು ಒಂದೇ ತುಂಡಿಯಿಂದ ಮಾಡಿಸುವ ಎಂದು ಕರ್ತನ ಹೇಳಿದ್ರು? ಎರಡಾ? ಹೌದ್ರಿ. ಸೊ ಎರಡನೇ ಪ್ರಶ್ನೆಗೆ ಆಪ್ಷನ್ ಬಿ ಎರಡನೇ ಉತ್ತರ. ಆಪ್ಷನ್ ಬಿ ಸರಿಯಾದ ಉತ್ತರ, 2. ಬೆಳ್ಳಿಯಿಂದ 2 ತುತ್ತುರಿಗಳನ್ನು ಒಂದೇ ತುಂಡಿನಿಂದ ಮಾಡಿಸಿಕೋ ಎಂದು ಸಭೆಯನ್ನು ಕರೆಯುವುದಕ್ಕಾಗಿ ಅಂತ ಹೇಳಿದ್ರ. ಕರೆಕ್ಟ್, ಗುಡ್, ಗುಡ್ ಆನ್ಸರ್. ನೆಕ್ಸ್ಟ್, ಹೆಣದಿಂದ ಅಶುದ್ಧರಾದರೂ ಪಸ್ಕ ಹಬ್ಬವನ್ನು ಯಾವಾಗ ಆಚರಿಸಬೇಕು? ಮುಂದಿನ ತಿಂಗಳ ಅದೇ ದಿನ 15 ದಿವಸ. ಓಕೆ, ಗುಡ್ ಗುಡ್ ಗುಡ್. ಕೆಲವೊಂದ್ರಲ್ಲಿ 15 ಅಂತಿದೆ, ಕೆಲವೊಂದು ವಾಕ್ಯದಲ್ಲಿ ವಚನದಲ್ಲಿ 14 ಅಂತಿದೆ. ಸೊ ಏನಿವೆ ಆಪ್ಷನ್ ಬಿ ಅಲ್ವಾ? 14 ಅಂತ ಐತ್ರಿ. ಓಕೆ, ಮುಂದಿನ ತಿಂಗಳು ಅದೇ ದಿನ, ಸರಿಯಾದ ಉತ್ತರ. ಮೂರನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ, ಗುಡ್. ಅವರು 2ನೇ ತಿಂಗಳಿನ 15ನೇ ದಿವಸ ಸಾಯಂಕಾಲದಲ್ಲಿ ಆಚರಿಸಲಿ, ಅದನ್ನು ಒಳ್ಳೆಯ ರೊಟ್ಟಿಗೋಸ್ ಕೂಡ ಆಚರಿಸಲಿ. ಓಕೆ, ಆಪ್ಷನ್ ಬಿ ಸರಿಯಾದ ಉತ್ತರ. ಕ್ವಶನ್ ನಂಬರ್ 4, ಇಸ್ರೇಲ್ ಮಕ್ಕಳು ತಮ್ಮ ಕೈಗಳನ್ನು ಯಾರ ಮೇಲೆ ಇಡಬೇಕು? ಇಸ್ರೇಲ್ ಮಕ್ಕಳ ಲೇವಿಯರ, ಯೂದರ, ಮಂಜುಷ? ಇಸ್ರೇಲ್ ಮಕ್ಕಳು ಏನಾ, ಬೀನಾ, ಸೀನಾ, ಡಿನಾ? ಯೋಚನೆ ಮಾಡಿ, ಗೆಸ್ ಮಾಡಿ. ನಾಲ್ಕಲ್ಲಿ ಯಾವ್ದೋ ಒಂದು ಖಂಡಿತ, ಉತ್ತರ ಫ್ರಂಟ್ ಅಲ್ಲಿ ಇದೆ. ಬಿ ಏನ ಹಾಕ್ಬಿಟ್ರಿ? ಬಿ, ಲೇವಿಯರ. ಓಕೆ ಸರಿ, ಉತ್ತರ ಆನ್ಸರ್ ನೋಡೋಣ. ಕರೆಕ್ಟ್ ಆನ್ಸರ್ ಅಂತ ನೀನು ಲೇವಿಯರ್ನು ಕರ್ತನೆ, ಇದರಲ್ಲಿ ಕರ್ತಿರಬೇಕು. ಎಕ್ಸಾಕ್ಟ್ಲಿ ರೈಟ್ ಆನ್ಸರ್, ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರ, ವೆರಿ ಗುಡ್. ನೆಕ್ಸ್ಟ್ ಕ್ವಶನ್, ಮೋಶೆಯು ದೇವರ ಸಂಗಡ ಮಾತಾಡುವುದಕ್ಕೆ ಸಭೆಯ ಗುಡಾರದಲ್ಲಿ ಪ್ರವೇಶಿಸಿದಾಗ ಎಲ್ಲಿಂದ ದೇವರು ತನ್ನ ಸಂಗಡ ಮಾತಾಡುವ ಧ್ವನಿಯನ್ನು ಕೇಳಿದನು? ಗುಡಾರ ಒಳಗಿಂದ. ಯೋಚನೆ ಮಾಡಿ, ಆಪ್ಷನ್ ಎ ಗುಡಾರದ ಹೊರಗಿನಿಂದ, ಗುಡಾರದ ಹೊರಗಿನಿಂದ ಎ ಇದೆ, ಕೆರುಬಿಗಳ ಮಧ್ಯದಿಂದ ಬಿ ಇದೆ, ದೀಪಸ್ತಂಭದಿಂದ ಸಿ ಇದೆ, ಮಂಜುಷದ ಒಳಗಿನಿಂದ ಡಿ ಇದೆ. ಯಾವ್ದಿರ್ಬೋದು? ಗುಡಾರದ ಹೊರಗಿನಿಂದ ಅಂತ ಬರುತ್ತಾ? ಎ ಹಾಕ್ಲಾ, ಹಂಗಾದ್ರೆ ಎ ಮಾಡ್ಲಾ? ಎ ಕರೆಕ್ಟ್ ಮಾಡ್ಲಾ? ಹೆಂಗೆ ಮಾಡ್ರಿ? ಎ ಮಾಡ್ರಿ. ಎ ಮಾಡ್ಬಿಡ್ಲಾ? ಕನ್ಫರ್ಮ್? ಬಿ ಬ್ರದರ್, ಬಿ.
ಇದಲ್ಲದೆ ಮೋಶಿ ದೇವರ ಸಂಘ ಮಾತನಾಡಿದ ಸಭೆಯ ಗುಡಾರಕ್ಕೆ ಪ್ರವೇಶಿಸಿದಾಗ ಅವನು ಸಾಕ್ಷಿ ಮಂಜುಷದ ಮೇಲೆ ಇರುವ ಕೃಪಾಸನದ ಮೇಲಿದ್ದ ಎರಡು ಕೆರುಬಿಗಳ ಮಧ್ಯದಿಂದ ತನ್ನ ಸಂಗಡ ಮಾತನಾಡುವವನ ದನಿಯನ್ನು ಕೇಳಿದ. ಓಕೆನಾ? ಗುಡ್. ಸೊ ಬಿ ಸರಿಯಾದ ಉತ್ತರ. ಸೊ ಬಿ ಅಂತ ಕೊನೆಗೆ ಹೇಳಿದ್ರ. ಗುಡ್, ಕರೆಕ್ಟ್ ಆಗಿ ಹಾಗೆ ಇದು ಮಾಡಿ. ಪ್ರಶ್ನೆ ಆರು, ನಜೀರಾತ್ನ ದಿವಸಗಳೆಲ್ಲ ತಿನ್ನಬಾರದ ಹಣ್ಣು ಯಾವುದು? ದ್ರಾಕ್ಷಿ ರಸ. ದ್ರಾಕ್ಷಿ ಹಣ್ಣು ರೀ. ದ್ರಾಕ್ಷಿ ಹಣ್ಣು ಅಂದ್ರೆ ಬಿ. ಬಿ ಬಿ. ಓಕೆ ನೋಡೋಣ, ಬಿ ಉತ್ತರ ಕರೆಕ್ಟ್ ಹೇಳ್ತಿದೀರಾ ಅಂತ ಕರೆಕ್ಟ್ ಆಗಿ ಯೋಚನೆ ಮಾಡಿದಿರಲ್ಲ. ಹೌದು, ಕರೆಕ್ಟ್ ಆಗೈತ್ರಿ. ಓಕೆ ಗುಡ್. ತನ್ನ ನಜರಾತ್ರ ದಿವಸಗಳೆಲ್ಲ ದ್ರಾಕ್ಷಿಯ ಬೀಜ ಮೊದಲುಕೊಂಡು ಸಿಪ್ಪೆಯವರೆಗೂ ದ್ರಾಕ್ಷಿ ಬೆಳೆಯಲ್ಲಿ ಬೆಳೆದ ಯಾವುದನ್ನು ತಿನ್ನಬಾರದು? ಸರಿಯಾದ ಉತ್ತರ ಕಂಡ ಆರನೇ ಅಧ್ಯಾಯ ನಾಲ್ಕನೇ ವಚನ. ನೆಕ್ಸ್ಟ್ ಕ್ವಶನ್, ನಜರಾತ್ರಿನ ದಿವಸಗಳೆಲ್ಲ ಇವುಗಳಲ್ಲಿ ಯಾವುದನ್ನು ಮಾಡಬಾರದು? ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನಬಾರದು, ತಲೆ ಬೋಳಿಸಬಾರದು, ಹುಳಿ ಇಲ್ಲದ ತಿನ್ನಬಾರ್ದಾ? ಹೌದ್ರಿ, ಹುಳಿ ರೊಟ್ಟಿಯನ್ನು ತಿನ್ನಬಾರದು, ಅಂಜಿರದ ಹಣ್ಣನ್ನು ತಿನ್ನಬಾರದು, ಇದು ಯಾವುದು ಇಲ್ಲ. ಯೋಚನೆ ಮಾಡಿದ್ರ ಕರೆಕ್ಟ್ ಆಗಿ. ಸಿ ಸಿ ಬ್ರದರ್, ಋಷಭ್ ಬ್ರದರ್. ಅಲ್ಲ ಅಲ್ಲ, ಯಾರು ಯಾರು ಬ್ರದರ್? ರವಿ ಬ್ರದರಾ? ಹುಳಿ ಇಲ್ಲದ ರೊಟ್ಟಿ ದಿವಸಗಳು ಅಲ್ಲ, ನೀವು ಬರ್ದು ಯಾರು ಬರ್ದಿಲ್ವೋ, ಯಾರು ಬರ್ದಿದ್ ದಯವಿ ಬರೆಯಕ್ಕಾದ್ರೆ ಬರ್ದು ಕಳ್ಸ್ಬಿಡ್ರಿ. ನಿಮ್ಗೆ ನಮ್ಮೆಲ್ಲಪ್ಪ ಬರೆಯಕ್ಕಾಗಲ್ಲ ಅಂತ ಅವ್ರೊಬ್ರು ಕೇಳ್ತಾರದು. ಓಕೆನಾ? ಇದ್ರೆಲ್ಲ ಬರ್ದು ಕಳ್ಸ್ಬಿಡ್ರಿ. ಓಕೆ ಬ್ರದರ್, ಯಾವ್ದು ಏನಾ? ತಲಿ ಬೋಸ್ಕೊಳ್ಬೋ, ಹಣ್ಣು ತಿನ್ನಬಾರ್ದು, ಹುಳಿ ಎಲ್ಲ ರೊಟ್ಟಿ ರೀ. ಓಕೆ, ಸೊ ಅವನ ನಜರತ್ತಿನ ಪ್ರಮಾಣ ದಿವಸಗಳೆಲ್ಲ ಕ್ಷೌರ ಕತ್ತಿ ಅವನ ತಲೆಯ ಮೇಲೆ ಬರಬಾರದು. ಅವನು ಕರ್ತನೀಯತನನ್ನು ಪ್ರತ್ಯೇಕಿಸಿಕೊಂಡ ದಿವಸಗಳು ಪೂರ್ತಿಯವರೆಗೂ ಅವನು ಪರಿಶುದ್ಧನಾಗಿರುವನು. ಸೊ ತಲೆ ಕೂದಲನ್ನು ಬೆಳೆಸಬೇಕು ಅಂದ್ರೆ ತಲೆ ಬೋಳಿಸಬಾರ್ದು ಅಂತ ಲಾಕ್ಬಿಟ್ಟಿದ್ದೆ. ನನಗೆ ಕನ್ಫ್ಯೂಷನ್ ಆಗಿರ್ಬೇಕು ನಿಮ್ಗೆ ಅಲ್ವಾ? ಕ್ಷೌರ ಕತ್ತಿ ಅಂತ ಬೇರೆ ಹಾಕಿದ್ರೆ ಓಕೆ ಅಂದ್ರೆ ಅವ್ರ ಕೂದಲನ್ನ ಕಟ್ ಮಾಡಬಾರ್ದು ಅಂತ. ಹ್ಮ್, ಸರಿಯಾದ ಉತ್ತರ ಇರೋದು ಎಲ್ಲಿದೆ? ಉತ್ತರ ಡಿ ಅಲ್ಲಿ ಇದೆ ಸರಿಯಾದ ಉತ್ತರ. ಓಕೆನಾ? ಸರಿ, ನೆಕ್ಸ್ಟ್, ಇಸ್ರೇಲ್ ಮಕ್ಕಳನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು ಎಂದು ದೇವರು ಯಾವ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ? ಆಪ್ಷನ್ ಎ ನಾಲ್ಕು, ಆಪ್ಷನ್ ಬಿ ಐದು, ಆಪ್ಷನ್ ಸಿ ಆರು, ಆಪ್ಷನ್ ಡಿ ಏಳು. ಅಂದ್ರೆ ಒಂದು ವಿಷಯ ನೋಡಿ, ಈ ತರ ಅವ್ರನ್ನ ಆಶೀರ್ವಾದ ಮಾಡಿ ಅಂತ ದೇವರು ಹೇಳಿದ್ದಾರೆ. ಒಂದ್ ಕಡೆ ದೇವರು ಆಶೀರ್ವಾದ ಶಾಪವನ್ನು ಇಟ್ಟಿದ್ದಾರೆ, ಬಟ್ ಒಂದ್ ಕಡೆ ಹಿಂಗೆ ನೀವು ಅವ್ರನ್ನ ಆಶೀರ್ವಾದ ಮಾಡ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾಗಿ ಆಶೀರ್ವಾದ ಮಾಡಿ ಅಂತ. ತುಂಬಾ ಚೆನ್ನಾಗಿದೆ ಒಂದು ವಿಷಯ. ಯಾವ ಅಧ್ಯಾಯದಲ್ಲಿ? ಬಿ ಅಧ್ಯಾಯ ಐದು. ಉತ್ತರ ನೋಡೋಣ, ಅಧ್ಯಾಯ ಆರನೇ ಅಧ್ಯಾಯ ಇಪ್ಪತ್ತೇ ಮೂರನೇ ವಚನ. ನೀನು ಆರೋನ ಸಂಗಡಲ ಅವನ ಕುಮಾರ ಸಂಗಡ ಮಾತ್ರ ಹೇಳಬೇಕಂದ್ರೆ ಹೇಳಬೇಕಾದದ್ದೇನೆಂದ್ರೆ ನೀವು ಇಸ್ರೇಲ್ ಮಕ್ಕಳನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು. ಅಧ್ಯಾಯ ಎಷ್ಟನೇ ಅಧ್ಯಾಯ? ಆರನೇ ಅಧ್ಯಾಯ. ಉತ್ತರ ಸಿ. ಸಿ ಸರಿಯಾದ ಉತ್ತರ. ಸ್ವಲ್ಪ ಟಫ್ ಆಗಿರ್ಬೇಕು ನಿಮ್ಗೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ ನೈನ್, ತನ್ನ ಹೆಂಡತಿಯು ತಪ್ಪು ಮಾಡಿರುಳು ಎಂದು ಎನಿಸಿದಾಗ ಅವನ ಯಾಜಕನು ಇದನ್ನು ಮಾಡಬೇಕು. ಸೊ ಒಂದು ವ್ಯಕ್ತಿ ಹೆಂಡತಿನ ಯಾಜಕನ ತಕ್ಕೊಂಡು ಹೋದಾಗ ಯಾಜಕನ ಅವ್ರಿಗೆ ಏನ್ ಮಾಡ್ತಾರೆ ಅಂತ. ಆಪ್ಷನ್ ಎ ದ್ರಾಕ್ಷಿ ರಸ ಕುಡಿಸಬೇಕು, ಆಪ್ಷನ್ ಬಿ ಸಿಹಿ ನೀರು ಕುಡಿಸಬೇಕು, ಆಪ್ಷನ್ ಸಿ ಕಹಿ ನೀರು ಕುಡಿಸಬೇಕು, ಆಪ್ಷನ್ ಡಿ ಇವು ಎಲ್ಲವನ್ನು ಕುಡಿಸಬೇಕು. ಇಲ್ಲ, ನೀರು ಕುಡಿಸ್ಬೇಕಂತ ಐತ್ರಿ. ಹ್ಮ್, ಅದು ಪತ್ರ ಬರ್ದ ಎದ್ದು ನೀರು ಕುಡಿಸ್ಬೇಕನ್ನಂಗ ಐತ್ರದು. ಓಕೆ ಓಕೆ ಓಕೆ, ಯಾವ ನೀರು ಇರ್ಬೋದು? ನೀರು ಕುಡಿಸ್ ನೀರು ನೀರು ಅಂದ್ರೆ ಎರಡೇ ಆಯ್ತು, ಬಿ ಸಿ ಎರಡೇ ಇರೋದು, ಎರಡಲ್ಲಿ ಯಾವ್ದಂತ ಕಂಡಿಡಿಯಿರಿ. ನೀರೇ ಕುಡಿಸ್ಬೇಕಂತ ಐತ್ರಿ. ಕಹಿ ನೀರು. ಅಂಕಲ್, ಅದ ನೀರು ಹೊಟ್ಟೆ ಒಳಗೆ ಹೋಗಿಂದ ಯಾವ ರೀತಿ ಇರುತ್ತೆ, ಅದಕ್ಕಿಂತ ಮುಂಚೆ ಯಾವ ರೀತಿ ಇರುತ್ತೆ? ಅದೇನಾಗತ್ತೆ ಅಂದ್ರೆ ಆಕಿ ಪಾಪ ಮಾಡಿಲ್ಲ ಅಂದ್ರೆ ಅದಕ್ಕೆ ಶುದ್ಧವಾಗಿರ್ತಾಳ್ರಿ. ಪಾಪ ಮಾಡಿದ ಆಕಿ ಎಲ್ಲ ಹೊಟ್ಟೆ ಕುಡ್ಕೊಂಡ್ರಿ. ಹೌದೌದು, ಅದೇ ಯಾವ ನೀರು? ಆ ನೀರು ಕುಡ್ದಾಗ ಓಕೆ ತೊಡಿ ಭಾಗ ಇದಾಗಿರ್ತದೆ, ಹೊಟ್ಟೆ ಭಾಗ ಉಬ್ಬಿರ್ತದೆ. ಬೀನಾ ಸೀನಾ ಬಿ ಎ ಬಿ ಸಿ ಡಿ ಯಾವ್ದಾದ್ರೆ ಇಲ್ಲಿ ಯಾರು ಆನ್ಸರ್ ಹೇಳುದು ಪ್ಲೀಸ್? ದಯವಿಟ್ಟು ಯಾರು ಆನ್ಸರ್ ಹೇಳ್ಕೊಬಿಡಿ. ಈ ನೀರು ಆನ್ಸರ್ ಯಾರು ಹೇಳ್ಕೊಬಿಡಿ. ಬೀನಾ ಹಾಕ್ರಿ, ಹಾಕ್ರಿ ಬಿ ಹಾಕ್ರಿ. ಯಾವ್ದು ಯಾವ್ದು ಬೀನಾ ಸೀನಾ?
ಅಂಕಲ್ ಸುಮ್ಕ್ರಿ ನೀವ್ ಅದ್ ಹೇಳಿದ್ದ ಅದೇ ಇರ್ಲಿ ಹಾಕ್ರಿ ಬ್ರದರ್ ಹಾಕ್ಬೇಕು ಅವ್ರು ಬಿ ಅಂತ ಹೇಳಿದ್ರು ರೀ ಬ್ರದರ್ ಬಿ ಹೇಳಿದ್ರು ಉತ್ತರವನ್ನು ನೋಡೋಣ ಆ ಸ್ತ್ರೀಗೆ ಶಪಿಸುವಂತ ಕಹಿಯಾದ ನೀರನ್ನು ಕುಡಿಸಬೇಕು ಆಗ ಶಪಿಸುವ ನೀರು ಅವರಲ್ಲಿ ಸೇರಿ ಕಹಿಯಾಗುವುದು ನಿಮ್ಮ ಇದ್ರಲ್ಲಿ ಸಿಹಿ ಅಂತ ಇದೆಯಾ ಬೈಬಲ್ ಅಲ್ಲಿ ಸೊ ಕಹಿಯಾದ ನೀರು ಅರಣ್ಯ ಕಂಡ 5:24 ಸರಿಯಾದ ಉತ್ತರ ಸಿ ಕಹಿ ನೀರು ಬ್ರದರ್ ಅದ ನೀರ್ ಅಂತ ಐತ್ರಿ ಹೊಟ್ಟೆ ಒಳಗೆ ಹೋಗಿಂದ ಕಹಿ ಆಗುತ್ತೆ ಹೌದಾ ಸೊ ನಿಮ್ಮ ಬೈಬಲ್ ಅಲ್ಲಿ ಆ ರೀತಿ ಇದೆಯಾ ಮೊದಲು ಅದಕ್ಕೆ ನಾವು ಸಿಹಿ ಇರ್ಬೋದು ಆಮೇಲೆ ಕಹಿ ಆಗ್ಬೋದು ಏನೋ ಅಂತ ತಿಳ್ಕೊಂಡ್ವಿ ಇಲ್ಲಿ ವಾಕ್ಯ ಕಹಿ ನೀ ಕಹಿಯಾದ ನೀರ್ ಅಂತಾನೆ ಇದೆ ಸೊ ಏನಿವೆ ಇದು ಸರಿಯಾದ ಉತ್ತರ ಸಿ ಅಂತ ಹಾಕೊಳ್ಳಿ ಆಮೇಲೆ ಅದನ್ನ ಕ್ಲಾರಿಫಿಕೇಶನ್ ಕೊಡೋಣ ಓಕೆ ಪ್ರಶ್ನೆ ಮೇಘಿಸ್ಟರ್ ಹೇಳಿ ಯಾವ ಆನ್ಸರ್ ಬ್ರದರ್ ಕರೆಕ್ಟ್ ಆಗಿ 9ನೇ ದಿಕ್ಕೆ ಹೇಳೋಣ ಅಷ್ಟರ್ ಹೇಳಿದ್ರ ನೀವೆಲ್ಲ ಬರ್ದ್ಬಿಟ್ಟಿದ್ರಲ್ಲ ನಿಮ್ದೆಲ್ಲ ಬರುತ್ತೆ ಡೋಂಟ್ ವರಿ ಸಿ ಅಂತ ಬರ್ದಿದ್ದೀವಿ ಇಲ್ಲಿ 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 ನೀವೇನ್ ಬರೆದ ಅದಕ್ಕೆ ಉತ್ತರ ಕೊಡ್ತೀನಿ ನೀವೇನ ತಪ್ಪಾಗಿದ್ರೆ ನಾನು ಕೇಳದೆ ಬಿಟ್ಬಿಡ್ತೀರಾ ಕೇಳೇ ಕೇಳ್ತೀರಾ ತಾನೆ ವಾಟ್ ಇಸ್ ದಿ ಕರೆಕ್ಟ್ ಆನ್ಸರ್ ವೇಟ್ ಮಾಡಿ ಮ್ಯಾಗಿಸ್ಟರ್ ವೇಟ್ ಮಾಡಿ ಅದಕ್ಕೆಲ್ಲ ತಿಳಿಸೋಣ ಓಕೆ ಓಕೆ ನಾನು ಅದನ್ನ ಇಲ್ಲಿ ನಿಮ್ಗೆ ತಿಳಿಸಿದೀನಿ ಇಲ್ಲಿ ವಾಕ್ಯ ಏನಿದೆ ಸ್ತ್ರೀ ಶಪಿಸುವಂತ ಕಹಿಯಾದ ನೀರು ಕುಡಿಸಬೇಕು ಅಂತಿದ್ದೆ ಕೆಜಿಬಿ ವರ್ಷನ್ ಅಲ್ಲಿ ಇದೆ ನೀವ್ ಎನ್ನ ಇದ್ರ ಬಿ ಎಸ್ ಎಲ್ ಓದಿದ್ರ ಅಲ್ಲಿ ನೀರು ಅಂತ ಇದೆ ಅಂತ ಹೇಳ್ತಿದ್ರ ಅದನ್ನ ಚೆಕ್ ಮಾಡ್ತೀನಿ ವೇಟ್ ಮಾಡಿ ಇರಲಿ ಇರ್ಲಿ ಇರ್ಲಿ ಸೊ ಕ್ವಶನ್ 10 ದೇವ ದರ್ಶನ ಗುಡಾರದಲ್ಲಿ ಕೆಲಸ ಮಾಡುವವರು ಎಷ್ಟರಿಂದ ಎಷ್ಟು ವರ್ಷದವರಾಗಿರಬೇಕು ಏನ್ ಕರೆಕ್ಟ್ ಆಗಿ ಸೀನ ಟಾರ್ಗೆಟ್ ಮಾಡ್ಬಿಟ್ಟಿದೀರಾ ಉತ್ತರ 30 ವರ್ಷಕ್ಕೂ ಅದಕ್ಕೆ ಮೇಲ್ಪಟ್ಟ ಪ್ರಾಯ ಉಳ್ಳವರು ಅಂದ್ರೆ 50 ವರ್ಷಗಳವರೆಗೆ ಸಭೆ ಗುಡಾರದ ಕೆಲಸಕ್ಕಾಗಿ ಸೇವೆಯಲ್ಲಿ ಸೇರುವವರೆಲ್ಲರನ್ನು 30 ರಿಂದ 50 ಸಿ ಸರಿಯಾದ ಉತ್ತರ ಸಿ ಯಾರೆಲ್ಲ ಬರ್ದಿತ್ತರ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ನಂಬರ್ 11 ಅನಂದನ ಪ್ರಶ್ನೆ ಆರೋನ ಮಕ್ಕಳ ಹೆಸರು ಇದರಲ್ಲಿ ಯಾವುದು ಇಲ್ಲ ನಾದಬನು ಅಭಿಹು ಎಲಿಸಾ ಇತಾಮರನ್ ನಾದಬನು ಅಭಿಹು ಎಲಿಸಾ ಇತಾಮರನ್ ಅವರಿಬ್ರು ಮರಣ ಹೊಂದಿರ್ತಾರೆ ನಾನ್ ಕೇಳ್ತಿರೋದು ಪ್ರಶ್ನೆ ಏನಂದ್ರೆ ಆರೋನನ ಮಕ್ಕಳಲ್ಲಿ ಈ 4 ಹೆಸರಲ್ಲಿ ಒಂದ್ ಹೆಸರು ಅವ ಮಕ್ಕಳ ಹೆಸರಲ್ಲ ಹೌದು ಅದ್ ಯಾವ್ದು ಹಂಗೆ ಸೊ ಈ 4 ಒಂದ್ ಅವ್ರ ಮಕ್ಕಳ ಹೆಸರಲ್ಲ ಅದಾಮನ ಅಭಿಯೋ ಅಭಿಯೋ ಇಲ್ಲ ಅನ್ಸತಿ ಕರೆಕ್ಟ್ ಹೌದಾ ಬಿನಾ ಸೀನಾ ಬಿ ಬಿ ಹಾಕ್ರಿ ಹಾಕ್ಲಾ ಯೋಚನೆ ಮಾಡಿದ್ರ ಚೆನ್ನಾಗಿ ಅಂಕಲ್ ಅರ್ಥ ನೋಡ್ರಿ ಹೇಳ್ಬೇಡ ಸರಿ ಆಯ್ತು ಆಯ್ತು ಬೀನ ಹಾಕ್ಬೇಕು ಬಿ ಹಾಕಿ ಓಕೆ ಸರಿ ಈಗ ಉತ್ತರವನ್ನು ನೋಡೋಣ ಆರೋನನ ಮಕ್ಕಳ ಹೆಸರು ಇವೆ ಚೊಚ್ಚಲ ಮಗನ ನಾದಾಬನು ಅಭಿಹು ಎಲಾಜರನು ಅಂದ್ರೆ ಅಲ್ಲಿ ಸ್ವಲ್ಪ ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ದೀನಿ ಎಲಿಜಾ ಅಂತ ಹಾಕಿದ್ದೀನಿ ಎಲಾಜರನ್ನು ಕರೆದು ಬರ್ಬೇಕು ಇತಾಮನು ಸೊ ಸರಿಯಾದ ಉತ್ತರ ಆಪ್ಷನ್ ಸಿ ಎಲಿಜಾ ಎಲಿಜಾ ಓಕೆ ಸೊ ಬ್ರದರ್ ಮೇ ಬಿ ಓದಕ್ ಇಲ್ಲ ಅವ್ರಿಗೆ ಓದಕ್ ಬರ್ದಕ್ಕೋಸ್ಕರ ಇಲ್ಲಿ ನಾನು ಹಾಕಿದ್ ಕೇಳಿಸಿಲ್ಲ ನಾನು ಹೇಳಿದ್ದು ಅವ್ರಿಗೆ ಬೇರೆ ರೀತಿ ಕೇಳಿಸಿರ್ಬೇಕು ಸೊ ಅದೊಂದು ಇರ್ಲಿ ಇರ್ಲಿ ಸೊ ಕೊನೆಯದಾಗಿ ಕ್ವಶನ್ ನಂಬರ್ 12 ಕ್ವಶನ್ ನಂಬರ್ 1 ಅಲ್ಲ ಪ್ರಶ್ನೆ 12 ಈ 10 ಅಧ್ಯಾಯಗಳಲ್ಲಿ ಯಾವುದು ಅತಿ ಹೆಚ್ಚು ವಚನಗಳನ್ನು ಒಳಗೊಂಡಿದೆ ಇವತ್ತು ಓದಿದ್ರಲ್ಲ 1 ರಿಂದ 10 ಅಧ್ಯಾಯಗಳಲ್ಲಿ ಹತ್ತರಲ್ಲಿ ಯಾವ್ದಂತ ನಾನು ಹೇಳಿಲ್ಲ ನಿಮ್ಗೆ ಅದ್ರಲ್ಲಿ 4 ಚೂಸ್ ಮಾಡಿ ಕೊಟ್ಬಿಟ್ಟಿದ್ದೀನಿ 4 ಒಂದ್ ಹೇಳಿದ್ರೆ ಸಾಕು ಅಂತ ನಿಮ್ 4 ಯಾವ್ದಂತ ಹೇಳಿದ್ರೆ ಸಾಕು ಏನಾ ಬೀನಾ ಸೀನಾ ಡೀನಾ ಬಿರಿ 5ನೇ ಅಧ್ಯಾಯನ ಇರಿ ಇರಿ ಹೇಳಪ್ಪ ಬ್ರದರ್ 5ನೇ ಅಧ್ಯಾಯನ 6ನೇ ಅಧ್ಯಾಯನ 7ನೇ ಅಧ್ಯಾಯನ 8ನೇ ಅಧ್ಯಾಯನ ಆರಾ ಯೋಚಿಸಿದೀರಾ ಓಕೆ ಸೊ 7ನೇ ಅಧ್ಯಾಯ 89 ವಚನಗಳು ಸರಿಯಾದ ಉತ್ತರ ಇರೋದು 7ನೇ ಅಧ್ಯಾಯ ಸೊ ಇರ್ಲಿ ಇರ್ಲಿ ನೋ ಪ್ರಾಬ್ಲಮ್ ಗುಡ್ ಸರಿಯಾದ ಉತ್ತರವನ್ನ ಎಲ್ರು ಹೇಳಿದಿರಾ ಸೊ ಮಿಕ್ಕಿದವ್ರು ಯಾರೆಲ್ಲ ಬಡಿದಿರೋ ಸೊ ನಮ್ಮ ಎಲ್ಲಪ್ಪ ಬ್ರದರ್ ಎಲ್ರು ಒಂದು ಕ್ಲಾಪ್ ಮಾಡ್ಬಿಡೋಣ
ಗುಡ್ 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 ಸರಿ ಒಳ್ಳೆ ಒಂದು ಇದು ಮಾಡಿದ್ರು ಬರೆದ್ರು ಅದೇ ರೀತಿಯಾಗಿ ಸೊ ಬರೆದ್ರು ಎಲ್ರಿಗೂ ಸಹ ನಿಮ್ಗೂ ಸಹ ಕ್ಲಾಪ್ ಕೊಡ್ತಾ ಇದೀವಿ ಎಲ್ರೂ ಸಹ ಏನ್ ಮಾಡಿ ನಿಮ್ಮ ಉತ್ತರವನ್ನ ನಿಮ್ಗೆ ಆದಷ್ಟು ಬೇಗ ಗಟ್ ಆದಷ್ಟು ಬೇಗ ನಿಮ್ಮ ಉತ್ತರ ರಿಸಲ್ಟ್ ನ ಪೋಸ್ಟ್ ಮಾಡ್ತೀವಿ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಕ್ಲಾರಿಫಿಕೇಶನ್ ಹೇಳಿ ಹೇಳಿ ಸಿಸ್ಟರ್ ಇದು ನಾಸಿ ವ್ರತ ಇದೆಯಲ್ಲ ಬ್ರದರ್ ಅದರಲ್ಲಿ ಕ್ವೆಶ್ಚನ್ಸ್ ಇದೆಯಲ್ಲ ಅದು 6 7 ಯಾವ್ದು ಸುವರ್ಣ ಸಿಸ್ಟರ್ 6 7 ಕ್ವೆಶ್ಚನ್ ಬ್ರದರ್ 6th and 7th ನಾಸಿ ವ್ರತ ಬಗ್ಗೆ ಇದೆಯಲ್ಲ ಬ್ರದರ್ ಹೌದು ಅದರಲ್ಲಿ ಆಕ್ಚುಲಿ ಏನನ್ನು ಮಾಡ್ಲೇಬಾರ್ದಲ್ವಾ ಬ್ರದರ್ ಅದ್ರಲ್ಲಿ ಇರೋದು ಅದು ಇದು ಯಾವುದು ಅಲ್ಲ ಅನ್ನೋದು ಮಾಡಬಾರ್ದು ಆದ್ರೆ ಉತ್ತರ ಅದು ನೀವ್ ಹೇಳುವಾಗ ಬೇರೆ ಆಪ್ಷನ್ ಕೊಟ್ಟಿದ್ರಿ ಮತ್ತೆ ಅದು ಹುರಿಯಲ ರೊಟ್ಟಿನ ತಿನ್ನಬಾರ್ದ ಹೌದು ಹುರಿಯಲ ರೊಟ್ಟಿನ ತಿನ್ನಬಾರ್ದು ಅಂತಿದ್ಯಾ ತಲೆ ಬೋಳಿಸಬಾರ್ದ ಅದು ಸಂಗ್ರಹನು ತಿನ್ನಬಾರ್ದು ಇದನ್ ಮಾಡಬಾರ್ದ ಇಲ್ಲ ಇದು ಯಾವ್ದು ಇಲ್ಲ ಯಾವ್ದು ಮಾಡ್ಲೇಬಾರ್ದು ಬ್ರದರ್ ಎರಡು ಕ್ವೆಶ್ಚನ್ಸ್ ಗೆ ಸೇಮ್ ಆನ್ಸರ್ ಬರುತ್ತೆ ಅದಕ್ಕೆ ಕನ್ಫ್ಯೂಸ್ ಆಯ್ತು ಕನ್ಫ್ಯೂಸ್ ಆಯ್ತಾ ಬಟ್ ಇದರಲ್ಲಿ ಸುಮ್ಮನೆ ನಿಮಗೆ ಸೆಲ್ಫ್ ಫೈಟ್ ಮಾಡಕ್ಕೆ ಅಂತ ಕೇಳಿದಷ್ಟೇ ಬ್ರದರ್ ಹಾ ಅಂದ್ರೆ ಇದರ ತಲೆ ಬೋಳಿಸಬಾರದು ಸರಿಯಾದ ಉತ್ತರ ಅಂದ್ರೆ ತಲೆಗೆ ಚೌರ ಕತ್ತಿ ಹಾಕಬಾರದು ಎರಡು ಇದೆ ಬ್ರದರ್ ಕೂದಲನ್ನ ಬೆಳೆಸಬೇಕು ಅಂತ ಹೇಳಿದ್ರಲ್ಲ ಕೂದಲನ್ನ ಬಿಡಬೇಕು ಕಂಪ್ಲೀಟ್ ಆಗಿ ಆ ವ್ರತ ಮುಗಿಯೋರ್ಗು ಓಕೆ 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 ಅಲ್ಲಿ ಸ್ವಲ್ಪ ನಾನು ಈ ತರ ಒಂದು ಬೋಳಿಸಬಾರ್ದು ಅಂತ ಕೇಳಿದಕ್ಕೆ ನಿಮ್ಗೆ ಓಕೆ ಸೋ ನಷ್ಟ ಕ್ಲಿಯರ್ ಆಗತ್ತಾ ಓಕೆ ಬ್ರದರ್ ಆದ್ರೆ ಅದ್ರಲ್ಲಿ ಯಾವ್ದನ್ನು ಮಾಡ್ಲೇಬಾರ್ದು ಅಂತ ಇರೋದ್ರಿಂದ ಎರಡು ಕನ್ಫ್ಯೂಷನ್ ಆಯ್ತು ಸರಿ ಓಕೆ ಬ್ರದರ್ ಅದೇ ಅದೇ ನಾನು ಓಕೆನಾ ಸರಿ ಅದೇ ಸ್ವಲ್ಪ ಯೋಚನೆ ಮಾಡಿ ಬರಿಬೇಕಾಯ್ತು ಇಲ್ಲಿ ಸ್ವಲ್ಪ ನಿಮ್ಗೆ ಇದಾಗಿ ಕೇಳಿದ್ದೆ ಅನ್ಸುತ್ತೆ ಓಕೆ ರೈಟ್ ಇದು ಆರನೇ ಪ್ರಶ್ನೆ ನಿಮ್ಗೆ ಕ್ಲಿಯರ್ ಆಯ್ತಾ ಆರನೇ ಪ್ರಶ್ನೆನು ನಾನು ಅದೇ ಡಿ ಬರ್ದ್ಬಿಟ್ಟಿದೀನಿ ಬ್ರದರ್ ಇದು ಯಾವ್ದು ಅಲ್ಲ ಯಾಕಂದ್ರೆ ಕಂಟಿನ್ಯೂ ಆಗಿ ನಾವು ಓದ್ ನೋಡಿದ್ರೆ ಇದು ಯಾವ್ದು ಮಾಡ್ಲೇಬಾರ್ದು ಅದ್ರಲ್ಲಿ ಸೊ ಆ ರೀತಿ ನಾನು ತಗೊಂಡು ಯಾವ್ದು ಅಲ್ಲ ಡಿ ಡಿ ಬರ್ದಿದ್ದೀನಿ ಅಲ್ಲ ನಾನು ಸುಮ್ನೆ ಆ ರೀತಿ ಹಾಕಿದ್ದೀನಿ ಅಷ್ಟೇ ಬಿಕಾಸ್ ಚೆನ್ನಾಗಿ ಓದಿದ್ದಾಗ ನಿಮ್ಗೆ ಗೊತ್ತಾಗುತ್ತೆ ಅಲ್ಲ ಖಂಡಿತ ದ್ರಾಕ್ಷಿನ ತಿನ್ಬಾರ್ದು ಹೌದು ಅದ್ರಲ್ಲಿ ಕಂಟಿನ್ಯೂ ಆಗಿ ಅಂಜೂರ ದ್ರಾಕ್ಷಿ ಬಾದಾಮಿ ಯಾವ್ದನ್ನು ಕೂಡ ಅದ್ ಯಾವ್ದೇ ಫುಡ್ ತಗೊಳೋ ಆಗಿಲ್ಲ ನಾವು ಆ ರೀತಿ ತಗೊಂಡು ಬರ್ದಿದೀನಿ ಬ್ರದರ್ ಅಷ್ಟೇ ಓಕೆ ಬರ್ದಿದ್ದೀರಾ ಓಕೆ ಅದು ಬೇರೆ ದ್ರಾಕ್ಷಿ ಮಾತ್ರ ಹೇಳಿದ್ರೆ ಓಕೆನಾ ನೋ ಪ್ರಾಬ್ಲಮ್ ಕಲಿಯನ ಸಿಸ್ಟರ್ ಹೇಳಿ 8-1 ಹೇಗೆ ಸಿಸ್ಟರ್ 8-1 ಇಸ್ರೇಲ್ ಮಕ್ಕಳನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು ಎಂದು ದೇವರು ಯಾವ ಅಧ್ಯಾಯದಲ್ಲಿ ತಿಳಿಸಿದ್ದಾರೆ ಇಲ್ಲಿ ಬಿಡಿ ನೀವೆಲ್ಲ ಬರ್ದು ಕಳ್ಸ್ಬಿಟ್ಟಿದ್ರಲ್ಲ ನಾನೆಲ್ಲ ಕಳ್ಸಿ ಪೋಸ್ಟ್ ಮಾಡ್ತೀನಿ ವೆರಿ ಗುಡ್ ನಮ್ ಮ್ಯಾಗಿಸ್ಟ್ರಿಗೆ ಒಂದು ಕ್ಲಾಪ್ ಮಾಡೋಣ ಎಲ್ರು ನನ್ಗೆ ನಿಜವಾಗ್ಲು ನನ್ಗೆ ಪಾರ್ಟಿಸಿಪೇಟ್ ಮಾಡಬೇಕಿತ್ತು ಐ ಡಿಡ್ನ್ಟ್ ವಾಂಟ್ ಟು ಎಲ್ಲ ಕ್ಲಾಪ್ ಮಾಡಿ ವೆರಿ ಸ್ಟೇಸ್ ಬ್ರದ್ ನಮ್ ಬ್ರದ್ ನಮ್ ಸಿಸ್ಟರ್ ಈ ಸರ ಫಸ್ಟ್ ಬರ್ಬೇಕನ್ನ ಆಸೆ ನಮಗೆ ಖಂಡಿತ ಬಂದೇ ಬರ್ತೀರಾ ಒಂದಲ್ಲ ಗುಡ್ ಕಲೀರಿ ಕಲೀರಿ ಇದೆಲ್ಲ ಕಲಿಯೋ ಸಮಯ ಫಸ್ಟ್ ಬರೋಕಿನ್ನ ಸಮಯ ಇದೆ ಓಕೆ ಥ್ಯಾಂಕ್ ಯು ಗಾಡ್ ಬ್ಲೆಸ್ ಯು ಸೊ ಮುಂದಿನ ಒಂದು ವಿಷಯನ ನಮ್ಮ ಸಹೋದರ ಅಂತ ರಾಜು ಬ್ರದರ್ ಅವರು ಸಿಸ್ಟರ್ಸ್ ನೀವೆಲ್ಲ ಫಸ್ಟ್ ಬರ್ಬೇಕು ಅನ್ನೋದು ನಮಗೆ ಆಸೆ ಎಲ್ಲರೂ ಫಸ್ಟ್ ಬರ್ಬೇಕು ನಮಗೆ ಖಂಡಿತ ಆಗಿಲ್ಲ ಎಲ್ರು ಬಂದ್ರೆ ಬಹಳ ಖುಷಿ ನಮಗೆ ಅಷ್ಟೇ ಇದ್ದೀನಿ ಓಕೆ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ವೆರಿ ಗುಡ್ ಸೊ ಎಲ್ಲರಿಗೂ ಇವತ್ತಿನ ಒಂದು ಕ್ವಿಜ್ ಕಾಂಪಿಟೇಷನ್ ಪ್ರಯೋಜನವಾಗಿತ್ತು ಅಂತ ನಂಬ್ತೀನಿ ಅಲ್ವಾ ಸೊ ಅದರ ಮುಖ್ಯವಾಗಿ ನೋಡ್ಬೇಕಾದ್ರೆ ನಜರೇಟ್ ಓ ಅಲ್ವರ ನಜರೇತಿನ ಒಂದು ಒಡಂಬಡಿಕೆ ಮಾಡ್ಕೊಬೇಕಾದ್ರೆ ಯಾವ ತರ ಇರ್ಬೇಕು ಅಂತ ಏನ್ ಮಾಡಿದ್ರೆ ಅದರಲ್ಲಿ ಒಂದು ಎರಡ್ ಮೂರು ಪ್ರಶ್ನೆಗಳನ್ನ ಬಿಡ್ತಾರೆ ಏನ್ ಮಾಡಿದ್ರು ಕೇಳಿದ್ರು ಪ್ರಶ್ನೆ ಬೈಬಲ್ ನಲ್ಲಿ ಈ ನಜರೇಟ್ ಓನ ಯಾರು ದೇವರ ಸಂಗಡ ಮಾಡ್ಕೊಂಡಿದ್ದು ಎಷ್ಟು ಜನ ಮಾಡ್ಕೊಂಡಿದ್ರು ಹನ್ನಡ ಮಗನ ಹೆಸರು ಏನೈತಲ್ರಿ ಸಾಮ್ಯಲ್ಲ ಓಕೆ ಅವನು ಒಡಂಬಡಿಕೆ ಮಾಡ್ಕೊಂಡಿದ್ರ ಸರಿ ಆಮೇಲೆ ನೆಕ್ಸ್ಟ್ ಇನ್ಯಾರು
ಇನ್ಯಾರ ಇನ್ಯಾರ ಮಾಡ್ಕೊಂಡಿದ್ದೀರಾ ಬ್ರದರ್? ಸಂಸೋನ್. ಸಂಸೋನ್ ಓಕೆ. ಆಮೇಲೆ ಒಬ್ಬರೇನ ಮಾಡಿದ್ದ ಬ್ರದರ್? ಈ ನಾಜರತ್ ಅನ್ನೋದು ಮತ್ತೆ ಇಜ್ರ ಅನ್ನೋದು ಎರಡು ಸೇಮ್ ಬೇರೆ ಬೇರೆ. ನಾವು ನಜರೇತ್ ಅನ್ಬಿಟ್ಟು ಆಮೇಲೆ ಅಲ್ಲ ಈಗ ಹೇಳಿದ್ರಲ್ಲ ನಾಜ್ರ ಅನ್ನೋದಾಗ್ಲಿ ಇಜ್ರ ಅನ್ನೋದಾಗ್ಲಿ ಅವೆರಡು ಬೇರೆ ಬೇರೆ ಸೇಮ್ ಅಂತ. ಹೌದೌದು, ನಜರೇಟ್ ಓ ಅಂತಂದ್ಬಿಟ್ಟು ಒಂದಿತ್ತು, ಅದ್ರ ಬಗ್ಗೆ ನಾವು ಮಾತಾಡ್ತಾ ಇರೋದು. ಸೊ ನಜರೇತ್ ಓ ಬಗ್ಗೆ, ಆ ನಜರೇಟ್ ಓನ ಯಾರು ಮಾಡ್ಕೊಂಡಿದ್ರು ಒಡಂಬಡಿಕೆಯಲ್ಲಿ, ಎಷ್ಟು ಜನ ಮಾಡ್ಕೊಂಡಿದ್ರು ಹಾಗೆ? ಬ್ರದರ್ ಹೇಳಿದ್ರು ಜೀಸಸ್ ಕ್ರಿಸ್ಟ್ ಮಾಡ್ಕೊಂಡಿದ್ರು ಅಂತ. ಸ್ನಾನಿಕನಾದ ಯೋಹಾನನು ನೋಡಿದ್ರ, ಒಬ್ರು ಜಾನ್ ದ ಬ್ಯಾಪ್ಟಿಸ್ಟ್ ಅಂತ ಹೇಳ್ತಾರೆ, ಇನ್ನೊಬ್ರು ಸ್ಯಾಮ್ಸನ್ ಅಂತ ಹೇಳ್ತಾರೆ. ಸೊ ಟೋಟಲ್ ಆಗಿ ಬೈಬಲ್ ಎಷ್ಟು ಜನ ಮಾಡ್ಕೊಂಡಿದ್ರು ಒಡಂಬಡಿಕೆನ? ನಜರೇಟ್ ಓನ ಎಷ್ಟು ಜನ? ಪೌಲು. ಪೌಲ್ ಯೋನ ಸ್ಥಾನಕ್ಕ. ಓಕೆ ಅಷ್ಟೇನಾ? ಸೊ ಓಕೆ, ಸೊ ಕರೆಕ್ಟ್ ಆಗಿ ಬೈಬಲ್ ಅಲ್ಲಿ ನೋಡೋದಾದ್ರೆ ನಜರೇಟ್ ಓ ಎಕ್ಸಾಕ್ಟ್ ಆಗಿ ಒಡಂಬಡಿಕೆ ಮಾಡ್ಕೊಂಡು ಆ ತಕ್ಕಂತೆ ನಡೆದವರು ಯಾರು ಅಂತಂದ್ರೆ ಏನ್ರಿ, ಒಬ್ಬೇ ಒಬ್ಬ ವ್ಯಕ್ತಿ, ಅದನ್ನು ಅವರು ಕೀಪ್ ಅಪ್ ಮಾಡಿಲ್ಲ ಕರೆಕ್ಟ್ ಆಗಿ ಅದರ. ಸೊ ಅದು ಯಾರು ಅಂತ ನೋಡ್ಬೇಕ್ರೆ ಓಲ್ಡ್ ಟೆಸ್ಟ್ಮೆಂಟ್ ಅಲ್ಲಿ ಸ್ಯಾಮ್ಸನ್. ಸೊ ಸ್ಯಾಮ್ಸನ್ ಒಬ್ಬರೇ ಏನ್ ಮಾಡಿದ್ದು, ಆ ಒಂದು ಓತ್ ಏನ್ ಮಾಡಿದ್ದು ದೇವ್ರ ಹತ್ರ ಮಾಡ್ಕೊಂಡಿದ್ದು. ಅದಕ್ಕೆ ನೋಡ್ಬೇಕ್ರೆ ಹುಟ್ಟಿದಾಗಿಂದ ಅದೇ ನೋಡ್ಬೇಕ್ರೆ ಅವರು ಹುಟ್ಟಿದಾಗಿಂದ ನೋಡ್ಬೇಕ್ರೆ ಚೌರ ಏನ್ ಮಾಡಿಲ್ಲ, ಅವ್ರು ಮಾಡಿಸ್ಕೊಂಡಿಲ್ಲ. ಆಮೇಲೆ ಅದಕ್ಕೆ ಇನ್ನೊಂದು ಹಲವಾರು ಕಂಡೀಷನ್ ಇತ್ತು. ಒಂದು, ಅವರು ಹುಟ್ಟಿದಾಗಿಂದ ತನಕ ಚೌರ ಮಾಡಿಸ್ಕೊಂಬಾರ್ದು. ಎರಡನೇದು ದ್ರಾಕ್ಷ ರಸ ಏನ್ ಮಾಡ್ಬಿಡ್ದು ಕುಡಿಬಾರ್ದು. ಆಮೇಲೆ ಮೂರನೇದು ಒಂದಿತ್ತು, ಏನ್ ಗೊತ್ತಾ? ಯಾವ ಮದ್ಯವನ್ನು ತಿನ್ನಬಾರ್ದು, ಸತ್ತ ಪ್ರಾಣಿಗಳನ್ನು ಮುಟ್ಟಬಾರ್ದು. ಸತ್ತವ್ರ ಹತ್ರಕ್ಕೆ ಹೋಗ್ಬಾರ್ದು, ಡೆಡ್ ಬಾಡಿ ಹತ್ರಕ್ಕೆ ಹೋಗ್ಬಾರ್ದು ಅಲ್ವರ? ಸದ್ಯ ನೋಡ್ಬೇಕ್ರೆ ಈ ಕಂಡೀಷನ್ಸ್ ನ ನೋಡ್ಬೇಕಾ ಕರೆಕ್ಟ್ ಆಗಿ ಏನ್ರಿ, ಅದನ್ನ ಯಾರಿಗೆ ಅಪ್ಲಿಕೇಬಲ್ ಅಂತಂದ್ರೆ ಸಿಮ್ಸನ್ಗೆ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಸಿಮ್ಸನ್ದು ಆ ಒಂದು ಕುರ್ನ ಏನ್ರಿ ಚೌರ ಮಾಡಿದ ತಕ್ಷಣ ಆ ಸಿಮ್ಸನ್ ಏನ್ ಮಾಡ್ತಾನೆ ಅಂದ್ರೆ ಆ ಒಡಂಬಡಿಕೆ ಮೀರಿ ನಡೆದವಾಗ ಆ ಒಂದು ಬಲ ಏನ್ ಮಾಡ್ತಾನೆ ಅವನು ಕಳ್ಕೊಂಡ್ಬಿಡ್ತಾನೆ ಅದರ. ಓಕೆ, ಅದನ್ನ ನೋಡಿದ್ರೆ ಆಮೇಲೆ ಇನ್ನೊಂದು ಆಶೀರ್ವಾದ ಮಾಡ್ಬೇಕ್ರೆ ಯಾವ ತರ ಆಶೀರ್ವಾದ ಮಾಡ್ಬೇಕು ಅಂದ್ಬಿಟ್ಟು ನೋಡಿದ್ರ ಎಷ್ಟ್ ಚೆನ್ನಾಗಿತ್ತು ಮಾತು, ಯಹೋವನು ನಿಮ್ಮನ್ನು ಆಶೀರ್ವಸಿ ಕಾಪಾಡಲಿ. ನೋಡದ ಅದ್ಗೆ ಎಂತ ಒಳ್ಳೆ ಮಾತಲ್ವರ, ಯಾರನ್ನ ಆಶೀರ್ವದಿಸ್ಬೇಕಾರೆ ಏನ್ರಿ ಯಾವ ತರ ನಾವು ಮಾತಾಡ್ಬೇಕು ಅಂತಂದ್ರೆ ಲಾರ್ಡ್ ಬ್ಲೆಸ್ ದಿ ಅಂಡ್ ಕೀಪ್ ದಿ, ಯಹೋ ನಿಮ್ಮ ಆಶೀರ್ವದಿಸ್ಲಿ ಮಾಡ್ಲಿ, ನಿಮ್ನ ಕಾಪಾಡ್ಲಿ, ಆತನ ಕೃಪೆ ದಯ ನಿಮ್ಮ ಏನೇನಾಗ್ಲಿ ಇರ್ಲಿ ಅಂಬುದಾಗಿ ಅಲ್ವರ? ವೆರಿ ಗುಡ್. ಆಮೇಲೆ ಇನ್ನೊಂದು ಕೂಡ ನಾವೇನ್ ಮಾಡಿದ್ರೆ ನಾವು ನೋಡಿದ್ರಿ ಅದರ ಏನಪ್ಪ ಅಂತಂದ್ರೆ ಏನ್ರಿ, ಒಂದು ಸ್ತ್ರೀ ವ್ಯಭಿಚಾರ ಮಾಡಂತ ಸಂದರ್ಭದಲ್ಲಿ ಅವ್ರು ವ್ಯಭಿಚಾರ ಮಾಡಿದಾರ ಇಲ್ಲ ಅಂತಂದ್ಬಿಟ್ಟು ಕಂಡುಹಿಡಿಬೇಕಾದ್ರೆ ಒಂದು ಪರೀಕ್ಷೆ ಏನಾಗಿತ್ತು ಇತ್ತು, ಆ ಪರೀಕ್ಷೆನ ಯಾವ ತರ ಮಾಡ್ಬೇಕು ಅಂತ ದೇವ್ರೇ ಮಾಡಿದ್ರು ಅಲ್ಲಿ ಕೊಟ್ಟಿದ್ರು ಅದರ. ಸೊ ಇದನ್ನ ನಾವು ಪಾಠ ಏನ್ ಮಾಡಿದ್ರಿ, ನಾವು ತಗೊಂಡಿದ್ರಿ, ಎಷ್ಟೋ ಜನ ನೀವು ಏನ್ ಮಾಡಿದಿರ, ನೀವು ಕೇಳಿದಿರ ಅದರ. ಸೊ ಅದಕ್ಕೆ ಅಲ್ಲಿ ಕುಡಿಸ್ಬೇಕಾಗಿರೋಂಥ ನೀರು ಅಲ್ಲಿ ಆಕ್ಚುಲಿ ಎಂಥ ನೀರು ತಗೋಬೇಕು ಅಂದರೆ ದೇವದರ್ಶನ ಗುಡಾರದಲ್ಲಿರೋಂಥ ಆ ಗಂಗಾಳ ಆ ನೀರಿನ ಒಂದು ತೊಟ್ಟಿ ಇತ್ತಲ್ಲ ಆ ತೊಟ್ಟಿಯಲ್ಲಿ ನೀರು ತಗೊಂಡು ಏನು ಮಾಡಬೇಕು ಅಂದರೆ ದೇವದರ್ಶನ ಗುಡಾರದ ನೆಲದಲ್ಲಿರುವಂಥ ಸ್ವಲ್ಪ ಧೂಳು ಅಂದರೆ ಆ ಒಂದು ಧೂಳನ್ನ ಏನು ಮಾಡಬೇಕು ಅದಲ್ಲಿ ಹಾಕಬೇಕು, ಮಣ್ಣನ್ನ ಹಾಕಬೇಕು, ಅದು ನೀರು ಜೊತೆ ಮಿಕ್ಸ್ ಮಾಡಿದಾಗ ಏನಾಗ್ತದೆ ಅಂದರೆ ಆ ನೀರು ಕಹಿಯಾದ ನೀರಾಗ್ತದೆ. ಅದನ್ನು ಏನು ಮಾಡಬೇಕು ಅಂದರೆ ಆ ಸ್ತ್ರೀ ಕುಡಿಬೇಕು, ಕುಡ್ದವಾಗ ಅದು ಆಡಿ ಕಹಿ ಆಗಿರೋದ್ರಿಂದ ಹೊಟ್ಟೆ ಒಳಗೆ ಏನಾಗ್ತದೆ ಅದು ಹೋಗಿ ಅದು ಅದು ಕಹಿ ಆಗ್ತದೆ ಅಲ್ವರ? ಸೊ ಈ ಒಂದು ಏನ್ ಮಾಡಿದ್ರಿ ಪರೀಕ್ಷೆ ಕೂಡ ನಾವು ಏನ್ ಮಾಡಿದ್ರಿ ಬ್ರದರ್ ನಿಮ್ಗೆ ಹೇಳಿದ್ರು ಈ ತರ ನೋಡ್ಬೇಕ್ರೆ ನಮಗೆ ಏನ್ರಿ ಅರಣ್ಯಕಾಂಡದಲ್ಲಿ ಅನೇಕ ಒಂದು ಪಾಠಗಳನ್ನ ನಮ್ಗೆ ಏನ್ ಮಾಡಿದ್ದಾರೆ ದೇವ್ರು ನಮ್ಗೆ ಇಟ್ಟಿದ್ದಾರೆ ಅಲ್ವರ? ಸೊ ದೇವ್ರ ಚಿತ್ತ ಇದ್ರೆ ಇದರಲ್ಲಿ ಇನ್ನೂ ಅನೇಕ ಒಂದು ವಿಚಾರಗಳನ್ನ ನಾವೇನ್ ಮಾಡೋಣ ಮುಂದೆ ಬರುವಂತ ದಿನಗಳನ್ನ ನಾವೇನ್ ಮಾಡೋಣ ನಾವು ನಾವು ಓದೋಣ ಅದರ. ಆಮೇಲೆ ಇನ್ನೊಂದು ಪಾಠ ಕೂಡ ಹೇಳಿದ್ರು ಅದರ ಏನಪ್ಪ ಅಂತಂದ್ರೆ ಪಸ್ಕ ಅದರ ಪಸ್ಕಾನ ಏನ್ರಿ ಆ ಒಂದು ದಿನದಲ್ಲಿ ಅವ್ರೇನೋ ಮಾಡೋಕ್ಕಾಗಿಲ್ಲ ಅಂತಂದ್ರೆ ಆ ಪಸ್ಕಾನ ನೆಕ್ಸ್ಟ್ ಯಾವತ್ತು ಆಚರಣೆ ಮಾಡ್ಬೇಕಂತೆ ಮುಂದಿನ ತಿಂಗಳು ನಂತರದ ತಿಂಗಳಲ್ಲಿ ಒಂದ್ ತಿಂಗಳು ಬಿಟ್ಟು ಮಾಡ್ಬೋದು
ಎಸ್, ಒಂದು ತಿಂಗಳು ಬಿಟ್ಟು ಮಾಡ್ಬೋದು. ಒಂದು ತಿಂಗಳು ಬಿಟ್ಟು ಅಂತಂದ್ರೆ ಯಾವ ದಿನದಲ್ಲಿ ಮಾಡ್ಬೋದು? ಆ ತಿಂಗಳಲ್ಲಿ ಮೊದಲನೇ ದಿನ ಮಾಡ್ಬೇಕಾ? ಇಲ್ಲ ರೀ, ಹಂಗಾರೆ ನಾವು ಏಪ್ರಿಲ್ 26ನೇ ತಾರೀಕು ಏನ್ರಿ ನಾವು ಮಾಡಿದ್ರಿ, ಅದ್ರಲ್ಲಿ ನಾವು ಯಾರು ಪಾಲ್ಗೊಳಕ್ ಆಗಿಲ್ಲ ಅಂತಂದ್ರೆ ಏನ್ರಿ ನಾವ್ ಯಾವಾಗ ಪಾಲ್ಗೊಳ್ಬೇಕು? ಮೇ 26ಕ್ಕೆ ಏನ್ ಮಾಡ್ಬೇಕು? ನಾವು ಪಾಲ್ಗೊಳ್ಬೇಕು ಅಲ್ವರ. ಸರಿ, ಇವಾಗ ಅಲ್ಲಿ ಪಾಲ್ಗೊಳ್ಬಾರ್ದು ಅಂತಂದ್ರೆ ಅಲ್ಲಿ ಇಸ್ರೇಲ್ ಅಲ್ಲಿ ಮೊದಲನೇ ಒಂದು ತಿಂಗಳಲ್ಲಿ ಅವ್ರು ಪಾಲ್ಗೊಳಕ್ ಆಗದೆ ಇರ್ಬೇಕಾರೆ ಅಲ್ಲಿ ಕೆಲವೊಂದು ನಿಬಂಧನೆಗಳಿತ್ತು. ಈ ಕಾರಣದಿಂದ ಯಾರು ಪಾಲ್ಗೊಳಕ್ ಆಗಿಲ್ಲ ಅಂತಂದ್ರೆ ನೀವೇನ್ ಮಾಡಿ ನೆಕ್ಸ್ಟ್ ಮಂತ್ ಅದನ್ನ ನೀವು ಮಾಡಿ ಅಂತಂದ್ರು. ಏನದು ಕಂಡೀಷನ್ಸ್ ಏನು ಯಾರಿಗ ಗೊತ್ತಿದ್ಯಾ? ಹೌದ್ರಿ, ಅದು ಏನ್ ಸುಂಕ ಅದು ಸ್ಪರ್ಶ ಆದ್ರೆ ಆಗಿರೋದು ಸಂಬಂಧಿಕರು ಸ್ಪರ್ಶ ಆದ್ರೆ ಡೆಡ್ ಆಗಿರೋ ಮನೆಯವರು. ಓಕೆ, ಗುಡ್. ಬಸವ ಸತ್ತೋಗಿರಬಾರ್ದು ಅವ್ರ ಮನೇಲಿ ಯಾರು ಅಂತ ಹೇಳ್ತಾರೆ. ಓಕೆ, ನೆಕ್ಸ್ಟ್ ಪ್ರಯಾಣದಲ್ಲಿ ಇರಬಾರ್ದು. ಓಕೆ, ಗುಡ್, ವೆರಿ ಗುಡ್. ವಿಜಯ ಸಿಸ್ಟರ್ ರಾಜಬುದರ್ ಹೇಳ್ರಿ, ನಿಮ್ಗೆ ಯಾವ್ದಾರ ಪಾಯಿಂಟ್ಸ್ ಇದೆಯಾ? ಏನ್ ಕಾರಣಕ್ಕೆ ಮೊದಲನೇ ಒಂದು ತಿಂಗಳಲ್ಲಿ ಪಸ್ಕಾನ್ ತಗೊಂಬಾರ್ದು? ಪ್ರಯಾಣ ಮಾಡೋದು ಆಮೇಲೆ ಏನ್ರಿ ಒಂದು ಶವನ ಮುಟ್ಟಂತ ಸೇಮ್. ಓಕೆ, ಗುಡ್. ಆಮೇಲೆ ಸುಪ್ರೀ ಬ್ರದರ್, ನಿಮ್ದೇನಾವ್ ಥಾಟ್ಸ್ ಇದೆಯಾ? ನಿಮ್ಗೆ ಅನಿಸ್ತದೆ? ಅದೇ ರೀತಿ ಹೆಣ ಸತ್ತೋಗಿರೋ ಹೆಣನ ಇದು ಮಾಡ್ಬಾರ್ದು, ಮುಟ್ಟಬಾರ್ದು ಅನ್ನೋದು ಇದೆಲ್ಲ ಅದೇ. ಓಕೆ, ಗುಡ್. ಸತ್ತೋಗಿರೋ ಹೆಣನ ಏನು ಮಾಡ್ಬಿಡ್ದು, ಮುಟ್ಬಾರ್ದು ಅಲ್ದರ, ಆಮೇಲೆ ಪ್ರಯಾಣನ ಮಾಡೋರಾಗಿರ್ಬಾರ್ದು ಅಲ್ದರ. ಸೊ ಇದಕ್ಕೆ ಇದೇ ಥರ ಯಾರಾದ್ರು ಮಾಡಿದಾರಾ ಹೊಸ ಒಡಂಬಡಿಕೆಯಲ್ಲಿ? ನಾವೇನಾರ ಇದಕ್ಕೂ ಕ್ರಿಸ್ತನ ಮರಣಕ್ಕೂ ನಾವೇನಾರ ನೋಡ್ತೀರಾ? ಇಲ್ರಿ ಬ್ರದರ್. ಕ್ರಿಸ್ತನ ಮರಣದ ಸಂದರ್ಭದಲ್ಲಿ ಮತ್ತೆ ಇಲ್ಲಿ ಕೊಟ್ಟಿದ್ದ ನೀತಿ ನಿಯಮದಲ್ಲಿ ನಾವೇನಾರ ಹೋಲಿಕೆ ನೋಡ್ತೀರಾ? ಚೆನ್ನಾಗಿ ಜ್ಞಾಪಿಸ್ಕೊಳ್ಳಿ, ಸ್ವಲ್ಪ ನೀವು ನಿಧಾನವಾಗಿ ವ್ಯವಸ್ಥೆ ಮಾಡ್ಕೊಂಡು ನೋಡಿ ಇದ್ದೀನಿ. ಏನಾರ ನೋಡ್ತೀರಾ ನಾವು? ಹ್ಮ್, ಯೇಸು ಕ್ರಿಸ್ತು ಶಿಲ್ಬೆ ಮೇಲೆ ಸಾಯ್ಬೇಕಾದ್ರೆ ಹಾ ಏನಾಯ್ತು? ಇಸ್ರೇಲ್ ಜನಗಳು ಪಸ್ಕಾನ ಆಚರಣೆ ಮಾಡಿದ್ರಾ? ಸಮಾಧಿಯೊಳಗಡೆ ಇಟ್ಟ ಕ್ರಿಯೆ ಮುಗಿದಾದ್ಮೇಲೆ ಇಮಿಡಿಯೇಟ್ ಆಗಿ ಮಾಡ್ತಾರೆ. ನೋಡ್ರಿ, ಯೇಸು ಕ್ರಿಸ್ತನ ಒಂದು ಶವದ ಒಂದು ಸಂಪರ್ಕ ಬಂದ ಅಂತಂದ್ರೆ ಇವರು ಪಸ್ಕನ ಆಚರಣೆ ಮಾಡಂಗೆ ಇಲ್ಲ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಇಸ್ರೇಲ್ ಜನಗಳು ಏನ್ರಿ ಯಹೂದ್ಯರು ಏನ್ರಿ ಆ ಒಂದು ಪಸ್ಕನ ಶುರು ಮಾಡೋದಕ್ಕಿಂತ ಮುಂಚೆ ಆ ದಿನ ಆರಂಭ ಆಗೋದಕ್ಕಿಂತ ಮುಂಚೆನೆ ಏನ್ ಮಾಡ್ತಾರೆ ಈ ಒಂದು ಕೆಲಸನ ಮಾಡಿ ಮುಗಿಸ್ಬಿಡ್ತಾರೆ. ನೋಡಿ, ಯೋಹಾನ 19:31 ಯಾರು ಓದ್ತೀರಾ ಬೈಬಲ್ ಅಲ್ಲಿ? ಯೋಹಾನ 19:31 ಆವತ್ತು ಸೌರಣೆಯ ದಿವಸವಾಗಿದ್ದರಿಂದ ಯಹೂದ್ಯರು ಸಮುದ್ರದಲ್ಲಿ ಶವಗಳು ಶಿಲುಬೆ ಮೇಲೆ ಇರಬಾರದೆಂದು ಪಿಲಾತನನ್ನು ಅವರ ಕಾಲುಗಳನ್ನು ಮುರಿಸಿ ಅವರನ್ನು ತೆಗೆಸಿ ಹಾಕಬೇಕೆಂಬುದಾಗಿ ಕೇಳಿಕೊಂಡರು. ವೆರಿ ಗುಡ್. ನೋಡ್ರ, ಅದಕ್ಕೆ ಶವಗಳು ಏನಾಗಿರ್ಬಾರ್ದಂತೆ ಶಿಲುಬೆ ಮೇಲೆ ಇರಬಾರ್ದು ಅಂತ ಏನ್ ಮಾಡ್ತಾರೆ ಅದನ್ನ ತೆಗ್ಸೋದಕ್ಕೆ ಏನ್ ಮಾಡ್ತಾರೆ ಅದನ್ನ ಪರ್ಮಿಷನ್ ಕೇಳ್ಕೊಂತಾರೆ. ಸೊ ನೋಡ್ಬೇಕ್ರೆ ಏನ್ರಿ ಆ ನೆಕ್ಸ್ಟ್ ಒಂದು ದಿನ ಪ್ರಾರಂಭ ಆಗಿಂತ ಮುಂಚೆನೆ ಏನ್ ಮಾಡ್ತಾರೆ ಕ್ರಿಸ್ತನ ಸಮಾಧಿಯಲ್ಲಿ ಇಟ್ಬಿಟ್ಟು ಏನ್ ಮಾಡ್ತಾರೆ ಇವರು ಪಸ್ಕಾನ ಆಚರಣೆ ಮಾಡಕ್ಕೆ ಏನ್ ಮಾಡ್ತಾರೆ ಅವ್ರು ಓಡ್ತಾರೆ ಅಲ್ವರ. ಸೊ ಅವಾಗ ಸಾಯಂಕಾಲ 6:00 ಆಗಿದ ತಕ್ಷಣ ಏನಾಗ್ತಾರೆ ನೆಕ್ಸ್ಟ್ ಡೇ ಏನಾಗ್ತಾರೆ ಅದು ಆರಂಭ ಆಗೋದಕ್ಕೆ ಅಲ್ಲಿ ಶುರು ಆಗ್ತಾರೆ. ಓಕೆ, ಗುಡ್. ಆಮೇಲೆ ಏನ್ರಿ ಇದರಲ್ಲಿ ನಮಗೇನು ಪಾಠ ಇವಾಗ ಅಂತ ನೋಡ್ಬೇಕಾರೆ ಏನ್ರಿ ಶವ ಅಂತಂದ್ರೆ ಸತ್ತವರು ಒಂದು ಸ್ಥಿತಿ ಅಲ್ವರ. ಇವಾಗ ನಾವು ನಮ್ಮ ದೃಷ್ಟಿಯಲ್ಲಿ ಅಂದ್ರೆ ದೇವರ ದೃಷ್ಟಿಯಲ್ಲಿ ಸತ್ತವರು ಯಾರು?
ಈ ಲೋಕದ ಜನ ಬ್ರದರ್ ದೀಕ್ಷಿಸ್ಕೊಳ್ತಾನ ಲೋಕದ ತಕ್ಷಣ ವೆರಿ ಗುಡ್. ಅದರ ಲೋಕ ಜನಗಳ ಏನಾಗಿದ್ದಾರೆ ಲೋ ದೇವ್ ದೃಷ್ಟಿಯಲ್ಲಿ ಏನಾಗಿದ್ದಾರೆ ಅವರು ಸತ್ಯದಾರೆ ಅಲ್ವರ. ಈ ಸತ್ವದ ಸಂಪರ್ಕ ನಾವೇನ್ ಮಾಡ್ಬಿಡ್ದು ಇಟ್ಕೊಂಡ್ಬಿಡ್ದು ಅದರ ಅಂದ್ರೆ ನಾವು ಲೋಕದ ಜೊತೆಗೆ ಹೆಜ್ಜೋಡರಾಗಿ ನಾವೇನ್ ಮಾಡ್ಬಿಡ್ದು ನಾವು ನಡಿಬಾರ್ದು ಅಲ್ವರ. ಅದಕ್ಕೆ ಹೇಳ್ತಾರ ದೇವರ ಒಂದು ಆಲಯಕ್ಕೂ ಏನ್ರಿ ಇದಕ್ಕೂ ಏನಕ್ಕೆ ಸಂಬಂಧ, ನೀವೇನಾಗಿದ್ದೀರ ದೇವ್ರೆ ಆಲಯ ಆಗಿದ್ದೀರ ಅದನ್ನ ನೀವೇನ್ ಮಾಡಿ ನೀವು ಪರಿಶುದ್ಧವಾಗಿ ನೀವು ಮಾಡಿ ನೀವು ಬಾಳ್ರಿ ಅಂತ ಹೇಳ್ತಾ ಇದಾರ. ಸೊ ಸತ್ಯಕ್ಕೂ ಅಸತ್ಯಕ್ಕೂ ಏನ್ ಸಂಬಂಧ, ಸೇತಾನ್ಗೂ ದೇವ್ರಿಗೂ ಏನ್ ಸಂಬಂಧ ಹೇಳ್ತಾರಲ್ಲ ಅಪೋಸ್ಟಲ್ ಪೌಲು ಅಲ್ವರ. ನೋಡ್ಬೇಕಾದ್ರೆ ದೇವ್ರಿಗೂ ಬಿಲಿಯಲ್ ಬಿಲಿಯಲ್ಗೂ ಏನ್ ಸಂಬಂಧ ಇದೆಯಾ ಇಲ್ವಲ್ಲ. ಹಂಗೆ ದೇವ್ರ ಮಕ್ಕಳು ಏನಾಗಿರ್ಬಾರ್ದು ಅಂದ್ರೆ ಲೋಕದವ್ರ ಜೊತೆಗೆ ಏನಾಗ್ಬಿಡ್ದು ಹಿಜ್ಜೋಡರಾಗೆ ನಡಿಬಾರ್ದು ಅದರ. ಅಂಥವ್ರು ಏನ್ರೆ ಈ ಪಸ್ಕದಲ್ಲಿ ಪಾಲ್ಗೊಳ್ಳಿ ಅವ್ರಿಗೆ ಆಶೀರ್ವಾದಗಳು ಖಂಡಿತ ಏನಾಗೋದಿಲ್ಲ ದೊರಕೋದಿಲ್ಲ ಅಂತ ನೋಡ್ತೀರಿ ಅದನ್ನ. ಆಮೇಲೆ ನಾವೇನ್ ಮಾಡ್ಕೋಬಾರ್ದು ಆ ದಿನದಲ್ಲಿ ಪ್ರಯಾಣ ಮಾಡಬಾರ್ದು. ಯಾವ ಪ್ರಯಾಣ ಮಾಡ್ಬಾರ್ದು? ಸತ್ತವರಿಂದ ಹೋಗೋದು. ಅಲ್ವರ ಏನ್ರಿ ಮಿಕ್ಕಿ ದಿನ ಮಾಡ್ತೀರಿ ಗೊತ್ತಾ ಪ್ರಯಾಣ, ಆ ಪ್ರಯಾಣನ ಆ ಸಂದರ್ಭದಲ್ಲಿ ಮಾಡ್ಕೋಬಾರ್ದು ಮಾಡಕ್ಕೋಗ್ಬಾರ್ದು ಅಲ್ವರ ಏನ್ರಿ ನಾವು ಪ್ರಯಾಣ ಮಾಡ್ತಾ ಇರ್ತೀರಿ ಅದರ ಏನ್ ಪ್ರಯಾಣ ಅಂದ್ರೆ ಲೋಕದ ಒಂದು ಪ್ರಯಾಣ ಅಲ್ವರ ಏನ್ರಿ. ಆ ಪ್ರಯಾಣನ ನಾವೇನ್ ಮಾಡಕ್ ಹೋಗ್ಬಾರ್ದು ದೇವ್ರ ಮಕ್ಕಳಾಗಿರೋರು ಮಾಡಕ್ಕೆ ಹೋಗ್ಬಾರ್ದು ಅಲ್ವರ. ಸೊ ನೋಡ್ಬೇಕಾದ್ರೆ ಅದಕ್ಕೆ ಏನ್ರಿ ಇದು ಒಂದು ಟಿಪಿಕಲ್ ಮೀನಿಂಗ್. ಆದ್ರೆ ಅದಕ್ಕೆ ನಾವು ಸಹೋದರ ಸಹೋದರಿಗಳನ್ನ ನಾವೇನ್ ಮಾಡ್ತೀರಿ ಅಂತಂದ್ರೆ ಆದಷ್ಟು ಆ ದಿನ ಬಂದ್ಬಿಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ದೇವ್ರ ವಾಕ್ಯನ ಕೇಳಿ ದೇವರ ಒಂದು ಮಾರ್ಗದಲ್ಲಿ ನಾವು ಮಗ್ನರಾಗಿರೋದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಆ ಟೈಮ್ನ ಏನ್ ಮಾಡ್ತೀರಿ ಕಂಪ್ಲೀಟ್ ಆಗಿ ರಿಸರ್ವ್ ಇಟ್ಟಿರ್ತೀರಿ. ಅವತ್ತಿನ ದಿನ ನಾವು ಕೆಲಸಕ್ಕೆಲ್ಲ ರಜೆ ಹಾಕಿ ಕಂಪ್ಲೀಟ್ ಆಗಿ ಡೆಡಿಕೇಟ್ ಆಗಿ ಏನ್ ಮಾಡ್ತೀರಿ ಅದಕ್ಕೆ ಅಂತಿರ್ತೀರಿ. ಯಾಕೆ ಅಂತಂದ್ರೆ ಏನ್ ನಮ್ಗೆ ಮುಖ್ಯವಾದ ಇಂಪಾರ್ಟೆಂಟು ಅಂತ ನೋಡ್ತಂದ್ರೆ ದೇವ್ರಿಗೆ ನಾವೇನಾಗಿರೋದು ಡೆಡಿಕೇಟ್ ಆಗಿ ನಮ್ಮ ಮೈಂಡ್ ಸೆಟಪ್ನ ಏನ್ ಮಾಡೋದು ಪ್ರಿಪೇರ್ ಮಾಡ್ಕೊಂಡು ತುಂಬಾ ಅತ್ಯವಶ್ಯಕತೆ ಅದರ. ಓಕೆ ಗುಡ್. ನಾವೇನ್ ಮಾಡಿದ್ರೆ ಇಷ್ಟೊಂದು ಒಂದು ಪಾಯಿಂಟ್ಸ್ಗಳನ್ನ ನೋಡಿದ್ರೆ ಅದರ ಬರೋಂತ ವಾರ ನೆಕ್ಸ್ಟ್ ಚಾಪ್ಟರ್ ಅದರ ನೆಕ್ಸ್ಟ್ ಯಾವ ಚಾಪ್ಟರ್ ಗಳಿರೋದು ನಂಬರ್ಸ್ ಎಲ್ಲಿ ಎಲ್ಲಿಗೆ ಕ್ವಿಜ್ ಹನ್ನೊಂದರಿಂದ ಎಸ್ ವೆರಿ ಗುಡ್ ಅಲ್ವರ. ಸೊ ಅದಕ್ಕೆ ಚೆನ್ನಾಗಿ ರೆಡಿ ಆಗ್ರಿ ಅದರ ಎಲ್ಲ ಸಹೋದರ ಸಹೋದರಿಗಳು ಏನ್ ಮಾಡಿ ದಯವಿಟ್ಟು ಪಾರ್ಟಿಸಿಪೇಟ್ ಮಾಡಿ ಇದರಲ್ಲಿ ಏನ್ ಮಾಡೋಣ ಇನ್ನ ಒಂದು ಅನೇಕ ಪಾಠಗಳನ್ನ ಏನ್ ಮಾಡೋಣ ನಾವು ಕಲಿಯೋಣ. ಓಕೆನ್ರ ಸರಿ. ಯಾರಿಗಾರ ಏನಾದ್ರು ಡೌಟ್ಸ್ ಏನ ಇದೆಯಾ, ಯಾರಿಗಾರ ಪ್ರಶ್ನೆಗಳೇನ ಇದೆಯಾ?